ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಇದು ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ರಾಜ್ಯದ ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡಿದೆ. ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿದೆ, ಮಂಗಳೂರು ಜಿಲ್ಲೆಯೂ ಕೂಡ. ಉಡುಪಿಗೆ ನಂಬರ್ ಒನ್ ಸ್ಥಾನವನ್ನು ತಂದುಕೊಟ್ಟು ಮತ್ತು ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಪ್ರಥಮ ರ್ಯಾಂಕ್ನಲ್ಲಿ, ಅದು ಕೂಡ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾದಂಥ ವಿದ್ಯೋದಯ ಕಾಲೇಜಿನ ವಿದ್ಯಾರ್ಥಿನಿ ಅಭಿಜ್ಞಾ ರಾವ್ 600 ಅಂಕಗಳಿಗೆ 596 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನಿಯಾಗಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಿತಿಕಾ ಕಾಮತ್ ರಾಜ್ಯಕ್ಕೆ 4ನೇ ರ್ಯಾಂಕ್ ವಾಣಿಜ್ಯ ವಿಭಾಗದಲ್ಲಿ, ಕಾಮರ್ಸ್ ವಿಭಾಗದಲ್ಲಿ ಜ್ಞಾನಸುಧಾ ಕಾಲೇಜಿನವರವರು 600 ಅಂಕಗಳಲ್ಲಿ 594 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದಿರ್ತಾರೆ. ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ ತಮಗಿಬ್ಬರು ಕೂಡ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೇನೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅಭಿಜ್ಞಾ ರಾವ್, ಎಣಿಸಿದ್ರೆ ನೀವು ನಾನು ಟಾಪ್ ಬರ್ತೇನೆ ರಾಜ್ಯಕ್ಕೆ, ಅದು ಸ್ಟೇಟ್ ಲೆವೆಲ್ ಫಸ್ಟ್ ರ್ಯಾಂಕ್ ಪಡಿತೇನೆ ಅಂತ? ಮೇ ಬಿ ಒಂದು ಒಳ್ಳೆ ಮಾರ್ಕ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಆಬ್ವಿಯಸ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಆಗಿದೆ ನನಗೆ. SSLCಯಲ್ಲಿ ಏನಾದರೂ ಬಂದಿತ್ತ? ಹೌದು, SSLCಯಲ್ಲಿ ಕೂಡ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಬಂದಿತ್ತು. ಒಂದು ಮಾರ್ಕ್ನಿಂದ ಪ್ರಥಮ ರ್ಯಾಂಕ್ ಮಿಸ್ ಆಗಿತ್ತು. ಮತ್ತೆ ರಿವ್ಯಾಲ್ಯೂಯೇಷನ್ ಏನಾದರೂ ಹಾಕಿದ್ರ? ಫಸ್ಟ್ ತೃತೀಯ ರ್ಯಾಂಕ್ ಬಂದಿತ್ತು ಮೊಟ್ಟ ಮೊದಲನೇದಾಗಿ. ರಿವ್ಯಾಲ್ಯೂಯೇಷನ್ ಹಾಕಿದ ಮೇಲೆ ಒಂದು ಮಾರ್ಕ್ ಜಾಸ್ತಿ ಬಂದು ದ್ವಿತೀಯ ರ್ಯಾಂಕ್ ಬಂದಿತ್ತು. ಸೊ ಆ ಒಂದು ಮಾರ್ಕ್ನಿಂದ ಪ್ರಥಮ ರ್ಯಾಂಕ್ ಮಿಸ್ ಆಗಿತ್ತಲ್ಲ, ಸೊ ಪಿ ಯು ಸಿ ಬಿಗಿನಿಂಗ್ ಅಲ್ಲೇ ಅದೊಂದು ಛಲ ಮೂಡಿತ್ತು, ಹೇಗಾದ್ರೂ ಮಾಡಿ ಪಿ ಯು ಸಿಯಲ್ಲಿ ಒಂದು ಪ್ರಥಮ ರ್ಯಾಂಕ್ ಅನ್ನ ಪಡಿಬೇಕು ಅಂತ. ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ನಾನು, ಸೊ ಒಂದು ರ್ಯಾಂಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಆಗಿದೆ. ಓಕೆ ಸರಿ, ರಿತಿಕಾ ಕಾಮತ್ ಕಾಮರ್ಸ್ ನಲ್ಲಿ 4th ರ್ಯಾಂಕ್ ನಿಮಗೆ ಬಂದಿದೆ, 600 594 ಬಂದಿದೆ, ದೊಡ್ಡ ಸಾಧನೆ. ಜ್ಞಾನಸುಧಾ ಕಾಲೇಜಿನಿಂದ ನೀವಿದ್ದೀರಿ, ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ? ಇವರು ಹೇಳಿದ್ರು ಮೊದಲಿಂದಲೇ ನಾನು ಇದರ ಬಗ್ಗೆ ತಲೆಯಲ್ಲಿತ್ತು ಅಂತ ಹೇಳಿ. ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ, ಓದುವಾಗ ಕರೆಕ್ಟಾಗಿ ಓದ್ತಿದ್ದೆ, ಕಾಲೇಜ್ನಲ್ಲಿ ಮಾರ್ಕ್ಸ್ ಬರ್ತಿತ್ತು, ಯಾವಾಗಲೂ ರ್ಯಾಂಕ್ ಅಂತ ಎಕ್ಸ್ಪೆಕ್ಟ್ ಮಾಡಿ ಓದಿದವಳು ನಾನಲ್ಲ, ಯಾವಾಗಲೂ ಓದಬೇಕು ಅಂದಕ್ಕೆ ಓದಿದವಳು ಸಹ ನಾನಲ್ಲ, ಮನಸ್ಸಿಟ್ಟು ಓದಿದ್ದೆ, ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಆದರೆ ಬಂದಿದೆ ಇವತ್ತು, ಅದು ತುಂಬ ಖುಷಿಯಾಗಿದೆ. ನಿಮಗೆ ಯಾರಾದರೂ ಕಾಲೇಜ್ನಲ್ಲಿ ಹೇಳಿದ್ದುಂಟ, ನಿಮ್ಮ ಉಪನ್ಯಾಸಕರು ನಿಮಗೆ ಗ್ಯಾರಂಟಿ ಸ್ಟೇಟ್ನಲ್ಲಿಂದ ಒಂದು ರ್ಯಾಂಕ್ ಬರುತ್ತೆ ಈ ರೀತಿಯಲ್ಲಿ ಪ್ರಯತ್ನ ಮಾಡುವಂತ ಯಾರಾದರೂ ಹೇಳಿದ್ರು ಉಂಟ? ಯಾವಾಗಲೂ ಹೇಳ್ತಿದ್ದು ನಮ್ಮ ಕಾಲೇಜಿಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ ತುಂಬಾ ವರ್ಷಗಳಿಂದ, ನೀನು ಕೂಡ ಅದನ್ನು ಮಾಡಬೇಕು ಅಂತ ಒಂದು ಮೋಟಿವೇಟ್ ಮಾಡ್ತಿದ್ರು, ಇನ್ಸ್ಪೈರ್ ಮಾಡ್ತಿದ್ರು ಎಲ್ಲ ಲೆಕ್ಚರರ್ಸ್ ಇರಲಿ, ಪ್ರಿನ್ಸಿಪಲ್ ಇರಲಿ, ನೀನು ಕೂಡ ಅದನ್ನು ಮಾಡ್ಲಿಕ್ಕೆ ನಿನ್ನ ಕೆಪಾಸಿಟಿ ಇದೆ, ನೀನು ಅದು ಮಾಡಬೇಕು ಅಂತ ಹೇಳಿ ನಮ್ಮನ್ನು ಮೋಟಿವೇಟ್ ಮಾಡ್ತಿದ್ರು. ಸೊ ಅದು ಮೋಟಿವೇಟ್ ಮಾಡಿದಕ್ಕೆ ನಮ್ಗೆ ಇವತ್ತು ನಮ್ಮ ಸೀನಿಯರ್ಸ್ ಅನ್ನು ನೋಡಿ ನಾವು ಮಾಡಬೇಕಂತ ಛಲ ಬಂದು ಇವತ್ತಿದ್ದ ಅಸಾಧ್ಯ ಆಗಿದೆ. ಸರಿ, ಅಭಿಜ್ಞಾ ರಾವ್, ಅದರ್ ದೆನ್ ಕರಿಕ್ಯುಲಮ್ 6 ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವುದಾದ್ರೂ ವಿಭಾಗದಲ್ಲಿ ಕಾಲೇಜ್ನಲ್ಲಿ ತಾವಿದ್ರ? ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಸೀನಿಯರ್ ಗ್ರೇಡ್ ಅನ್ನು ಮುಗಿಸಿದ್ದೇನೆ. ಸೊ ವಿದ್ಯೋದಯ ಕಾಲೇಜಿಗೆ ಬಂದಾಗ್ಲಿಂದ ಮೇ ಬಿ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಪ್ರತಿಯೊಂದು ಪ್ರೋಗ್ರಾಮಿಗೂ ಕೂಡ ಪ್ರಾರ್ಥನೆ ಹಾಡಲಿಕ್ಕೆ ಕರೀತಾ ಇದ್ರು. ಸೊ ಆ ಹಾಡಿನಲ್ಲಿ ನಾನು ತುಂಬ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಮೇ ಬಿ ನನಗೆ ಯೋಗ ಪ್ರಾಣಾಯಾಮ ಎಲ್ಲ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತೇನೆ, ಬಿಕಾಸ್ ಪಿ ಯು ಸಿ ಅಂತ ಬಂದಾಗ ಪ್ರೆಷರ್ ಆಬ್ವಿಯಸ್ ಆಗಿರ್ತದೆ. ಸೊ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಲಿಕ್ಕೋಸ್ಕರ ಡೈಲಿ ಬೆಳಿಗ್ಗೆ ನನ್ನ ಡೇ ನಾನು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ದೆ. ಸೊ ಇಡೀ ಡೇ ಎನರ್ಜೆಟಿಕ್ ಆಗಿರ್ಲಿಕ್ಕೆ ಆಗ್ತಾ ಇತ್ತು. ಅದು ಬಿಟ್ಟರೆ ನ್ಯೂಸ್ ಪೇಪರ್ ಓದೋದು ಕೂಡ ನನಗೆ ನಂದೊಂದು ಹಾಬಿ, ಡೇ ಸ್ಟಾರ್ಟ್ ಆಗೋದೆ ನ್ಯೂಸ್ ಪೇಪರಿಂದ. ಸೊ ಈ ರೀತಿಯಾಗಿ ಡೈಲಿ ಈವ್ನಿಂಗ್ ಕೂಡ ಅಷ್ಟೇ, ಪ್ರೆಷರ್ ಆದಾಗ ಅಥವಾ ಹೀಗೆ ಮೈಂಡ್ ರಿಲ್ಯಾಕ್ಸ್ ಮಾಡಲಿಕ್ಕೋಸ್ಕರ ಡೈಲಿ ಸಂಜೆ ಎಲ್ಲ ಹಾಡ್ತಾ ಇದ್ದೆ ನಾನು ಮನೆಯಲ್ಲಿ. ಸೊ ಈ ರೀತಿಯಾಗಿ ಬೇರೆ ಚಟುವಟಿಕೆಗಳಲ್ಲಿ ಕೂಡ ಪಾಲ್ಗೊಳ್ತಾ. ಸಾಮಾನ್ಯವಾಗಿ ರ್ಯಾಂಕ್ ಪಡೆಯುವವರು, ಡಿಸ್ಟಿಂಕ್ಷನ್, ಹೈ ಡಿಸ್ಟಿಂಕ್ಷನ್ ಎಲ್ಲ ಪಡೆಯುವವರು ಓದು ಬಿಟ್ಟು ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಇಲ್ಲ ಅಂತ ಹೇಳಿ ಒಂದು ರೀತಿಯ ವಾದ ಇರುತ್ತೆ, ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲ, ಖಂಡಿತವಾಗ್ಲೂ ಹಾಗೇನಿಲ್ಲ. ಎರಡನ್ನು ಸರಿದೂಗಿಸಿಕೊಂಡು ಹೋಗುವಂತಹ ಒಂದು ಕೆಪಾಬಿಲಿಟಿ ಇದ್ರೆ ಖಂಡಿತವಾಗಿ ಇದು ಸಾಧ್ಯ ಇದೆ. ನಾವು ಎಲ್ಲದರಲ್ಲೂ ತೊಡಗಿಕೊಂಡು ಕೂಡ ಓದನ್ನು ಕೂಡ ನಾವು ಮುಂದುವರಿಸಬಹುದು ಅಂತ ನಾನು ಹೇಳ್ತೇನೆ. ಸರಿ, ನಿಮ್ಮ 5 ಸಬ್ಜೆಕ್ಟ್ಗಳು ಆದವು, ಇಂಗ್ಲಿಷ್ ಸಬ್ಜೆಕ್ಟ್ ಒಂದು ಉಳಿದುಕೊಂಡಿತ್ತು, ಎಷ್ಟು ಕಸಿವಿಸಿ ಆಯಿತು? ಒಮ್ಮೆ ಆಗಿ ಹೋಗಬೇಕಿತ್ತು, ನೀವು ಆಗದಿಂದ ಹೇಳ್ತೀರಿ ಪ್ರೆಜರ್ 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 ಅಂತೇಳಿ, ಪ್ರೆಜರ್ ಒಮ್ಮೆ ರಿಲೀಸ್ ಆಗ್ತಿತ್ತು ಅಂತೇಳಿ ಅನಿಸಿತ? ಖಂಡಿತ, ಯಾಕಂದ್ರೆ ಫುಲ್ ಪ್ರಿಪ್ರೇಷನ್ ಆಗಿತ್ತು. ಇಂಗ್ಲಿಷ್ ಎಕ್ಸಾಮ್ ನಡಿಬೇಕು ಅಂತಂದ್ರೆ ಅದರ ಹಿಂದಿನ ಸಂಜೆ ಅನೌನ್ಸ್ ಮಾಡಿದ್ರು ಈ ರೀತಿಯಾಗಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ. ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದ್ದೆ ನಾನು.
ಸೊ ಖಂಡಿತವಾಗ್ಲೂ ಒಮ್ಮೆ ಬೇಸರ ಆಗಿತ್ತು, ಮೇ ಬಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಎಲ್ಲ ಇಷ್ಟೊತ್ತಿಗೆಲ್ಲ ಮುಗಿತಾ ಇತ್ತು, ಎಕ್ಸಾಮ್ ಫ್ರೀ ಆಗ್ತಾ ಇದ್ನೇನು ಅಂತ ತುಂಬ ಬೇಸರ ಆಗ್ತಾ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಮತ್ತೆ ವದಂತಿಗಳು ಕೂಡ ಬರ್ತಾ ಇತ್ತು, ಅಂದ್ರೆ ನಿಮ್ಗೆ ಇನ್ನು ಇಂಗ್ಲಿಷ್ ಎಕ್ಸಾಮ್ ನಡೆಯುವುದಿಲ್ಲ ಅನ್ನುವಂಥ ಒಂದು ವದಂತಿ. ಆಗ ಖಂಡಿತವಾಗ್ಲೂ ಟೆನ್ಷನ್ ಆಗಿತ್ತು ಯಾವ ಬೇಸಿಸ್ ಮೇಲೆ ಅವರು ಇನ್ನು ಮಾರ್ಕ್ಸ್ ಕನ್ಸಿಡರ್ ಮಾಡ್ಬೋದು ಅಂತ. ಬಟ್ ಡೇಟ್ಸ್ ಡಿಕ್ಲೇರ್ ಆದ್ಮೇಲೆ ತುಂಬಾ ಖುಷಿ ಆಯಿತು. ಸೊ ಅದ್ರ ಮೇಲೆ ತುಂಬಾ ವರ್ಕ್ ಮಾಡಿದೆ, ಓಲ್ಡ್ ಕ್ವೆಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಇಂಗ್ಲಿಷ್ ಮೇಲೆ ನಾನು ತುಂಬಾ ಸ್ಟಡಿ ಮಾಡಿದ್ದೆ. ಆಮೇಲೆ ತುಂಬಾ ಜನ ಕೇಳ್ತಿದ್ರು ನನಗೆ, ನಾನು ಕೊರೋನಾ ಟೈಮ್ ನಂಗೆ ಒಂದ್ ಸ್ವಲ್ಪ ಪಾಸಿಟಿವ್ ಆಯ್ತು ಅಂತ ತುಂಬಾ ಕಡೆ ಹೇಳಿದ್ದೆ. ನಿಮ್ಗೆ ಪಾಸಿಟಿವ್ ಆಯ್ತು ಅಂತ ಹೇಳ್ತೀರಿ, ಆದ್ರೂ ಕೂಡ ನಿಮ್ಗೆ ಉಳಿದ ಐದು ಸಬ್ಜೆಕ್ಟ್ ಅಲ್ಲಿ 100 ಬಂದಿದೆ. ಕೊರೋನಾದ ಟೈಮ್ ನಿಮ್ಗೆ ಪಾಸಿಟಿವ್ ಆಯ್ತು? ನಾನು ಹಾಗೆ ಹೇಳಿದೆ ಹೌದು. ಬಟ್ ಉಳಿದ ಐದು ಸಬ್ಜೆಕ್ಟ್ ಅಲ್ಲಿ 100 ಬಂದು ಇಂಗ್ಲಿಷ್ ಅಲ್ಲಿ 96 ಬಂದಿದ್ದಲ್ಲ, ಅದಕ್ಕೆ ಏನ್ ಹೇಳ್ತೀರಿ ಅಂತ ಸುಮಾರು ಜನ ನನ್ನ ಪ್ರಶ್ನಿಸಿದ್ರು. ಮೇ ಬಿ ನಾನು ಹೇಳುದೇನು ಅಂತಂದ್ರೆ, ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗೆ ನಾವು 100 ತೆಗೆದು ತುಂಬಾ ಏನ್ ಕಷ್ಟ ಅಲ್ಲ ಅಂತ ಹೇಳ್ತೇನೆ. ಬಿಕಾಸ್ ಸಂಸ್ಕೃತದಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೊಡ್ತಾರೆ, ಹೌದು 5 ವರ್ಷದಿಂದ ನಾನು ಅದನ್ನೇ ಕಲಿತಾ ಬರ್ತಾ ಇದ್ದೇನೆ. ಸೊ ಮತ್ತೆ ಇದಕ್ಕೂ ಅಷ್ಟೇ, ಎಕ್ಸಾಕ್ಟ್ ಆನ್ಸರ್ಸ್ ಇದ್ರೆ ಫುಲ್ ಮಾರ್ಕ್ಸ್ ಸಿಗೋದು ಗ್ಯಾರಂಟಿ. ಬಟ್ ಇಂಗ್ಲಿಷ್ ಅಂದ್ರೆ ಅದು ಹಾಗಲ್ಲ, ಲ್ಯಾಂಗ್ವೇಜ್ ಆಗಿದೆ. ಸೊ ಅದು ಇವ್ಯಾಲ್ಯುಯೇಟರ್ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರಿಗೆ ಈಗ ಕೆಲವೊಂದು 4 ಮಾರ್ಕ್ಸ್ ಕ್ವೆಶನ್, 8 ಮಾರ್ಕ್ಸ್ ಕ್ವೆಶನ್ಗೆಲ್ಲ ಫುಲ್ ಮಾರ್ಕ್ಸ್ ಕೊಡ್ಬೋದು ಅಥವಾ ಮಾರ್ಕ್ಸ್ ಕಟ್ ಮಾಡುವ ರೈಟ್ಸ್ ಅವ್ರಿಗೆ ಇರ್ತದೆ. ಸೊ ನಾವು ಅದನ್ನ ಕ್ವೆಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ನನಗೆ ಇಂಗ್ಲಿಷಲ್ಲಿ ಒಂದು 96 ಮಾರ್ಕ್ಸ್ ಬಂದಿರೋದೇ ನನಗೆ ತುಂಬಾ ರಿವ್ಯಾಲ್ಯುಯೇಷನ್ ಆಗ್ಲಿಕ್ಕೆ ಮನಸ್ಸುಂಟಾ? ಅದೇ ಕಾಲೇಜ್ ಅವರು ಕೂಡ ಹೇಳ್ತಾ ಇದ್ದಾರೆ, ಒಮ್ಮೆ ಪೇಪರ್ ಅನ್ನ ತರಿಸಿ ಏನಾಗಿದೆ, ಎಲ್ಲಿ ಮಾರ್ಕ್ಸ್ ಹೋಗಿದೆ ಅಂತ ನೋಡ್ತೇನೆ. ನನ್ನ ಮಾವ ಜನಾರ್ದನ್ ಮಾಮ ಭಟ್ ಅಂತ ಇದ್ದಾರೆ, ಅವರು ಕೂಡ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದಾರೆ. ಹೌದು, ಬೆಳ್ಮಣ್ಣ ಅವರು, ಹೌದು ಪ್ರಿನ್ಸಿಪಾಲ್, ಹೆಸರಂತ ಸಾಹಿತಿ. ನಂಗೆ ತುಂಬಾ ಇಂಗ್ಲಿಷ್ಗೆ ಅವರು ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಡೌಟ್ಸ್ ಅನ್ನು ಒಳ್ಳೆ ರಿಸಲ್ಟ್ ಬಂದಿದೆ. ಹೌದು, ಸೊ ಅವರಿಗೊಮ್ಮೆ ಆ ಪೇಪರ್ ಅನ್ನ ತೋರಿಸ್ತೇನೆ. ಜನಾರ್ದನ್ ಸರ್ ಇದೆ, ಮುಗಿಯಿತು ಕತೆ. ಸರಿ, ರಿತಿಕಾ ಕಾಮತ್ ಅವ್ರು ಹೇಳ್ತಾರೆ, ನನಗೆ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಅಭ್ಯಾಸ ಮಾಡಿದ್ದೇನೆ, ಅದು ಬಿಟ್ಟರೆ ಯೋಗ ಅದೆಲ್ಲ. ಕಾಲೇಜ್ನಲ್ಲಿ ಒಂದು ಸಂಘ ಸಂಸ್ಥೆಗಳಂತಿವೆ, NCC ಇರುತ್ತೆ, NSS ಇರುತ್ತೆ, ಅಸೋಸಿಯೇಷನ್ಸ್ಗಳು ಇರ್ತವೆ, ಅಥವಾ ಯೂನಿಯನ್ ಇರುತ್ತೆ, ಸ್ಟೂಡೆಂಟ್ ಯೂನಿಯನ್. ನೀವು ಯಾವುದರಲ್ಲಿದ್ದೀರ? ನಾನು ಯಾವಾಗಲೂ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಮ್ಮ ಕಾಲೇಜಲ್ಲಿ NSS ಇದೆ, NSS ಅಲ್ಲಿ ನಾನು ಆಕ್ಟಿವ್ ವಾಲಂಟಿಯರ್ ಆಗಿದ್ದೆ, ಹಾಗೂ ನಮ್ಮ ಕಾಲೇಜಿನ ಕಾಲೇಜ್ ಪ್ಯೂಪಲ್ ಲೀಡರ್ ಕೂಡ ನಾನಾಗಿದ್ದೆ. ನೀವು ಅಧ್ಯಕ್ಷರು? ಕಾಲೇಜ್ ಇಲೆಕ್ಷನ್ ಇತ್ತ? ಸಿಲೆಕ್ಷನ್? ಸಿಲೆಕ್ಷನ್, ನಮ್ದು ಕಾಲೇಜಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸೆಲೆಕ್ಷನ್ ಮಾಡ್ತಿದ್ರು. ಸೊ ಕಾಲೇಜ್ ಪ್ಯೂಪಲ್ ಲೀಡರ್ ಆಗಿದೆ ಕಾಲೇಜಲ್ಲಿ, ಮತ್ತೆ NSS ನಲ್ಲಿ ಕೂಡ ಆಕ್ಟಿವ್ ವಾಲಂಟಿಯರ್ ಆಗಿದೆ. ನಮ್ಮ ಪ್ರೋಗ್ರಾಮ್ ಆಫೀಸರ್ ರವಿ ಸರ್ ಕೂಡ ನಮ್ಗೆ ಎಲ್ಲಾ ರೀತಿಯಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದಾಗ್ಲಿ, MC ಮಾಡೋದಾಗ್ಲಿ, ಗೆಸ್ಟ್ ಗಳನ್ನು ಕರೆಯುವುದಾಗ್ಲಿ, ವರ್ಷಕ್ಕೊಮ್ಮೆ 7 ದಿನದ ಕ್ಯಾಂಪ್ ಮಾಡುವುದಾಗ್ಲಿ, ಎಲ್ಲದಕ್ಕೆ ಸಹಕಾರ ನೀಡಿದ್ದಾರೆ. ನಾವು ಅದರಲ್ಲಿ ಅಷ್ಟೇ ಇಂಟ್ರೆಸ್ಟ್ ಇಂದ ಭಾಗವಹಿಸಿದ್ದೇವೆ. ಅದು ಕೂಡ NSS ನಲ್ಲಿ ಈಗ ಜನವರಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಕೂಡ 15 ದಿನದ ಕ್ಯಾಂಪ್ ಒಂದು ಭಾಗಿಯಾಗ್ಲಿಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿತ್ತು. ನಾನು ಅದರಲ್ಲೂ ಭಾಗವಹಿಸಿದೆ. ಸೆಲೆಕ್ಷನ್ ಕ್ಯಾಂಪ್ ಸೆಪ್ಟೆಂಬರ್ ನಲ್ಲಿ ನಡೆದಿತ್ತು. ಸೆಲೆಕ್ಷನ್ ಆಗಿ ಟ್ರೈನಿಂಗ್ಗೆ ಹೋಗಿದೆ. ಸೊ ಕರ್ನಾಟಕದ ಇಡೀ PU ಬೋರ್ಡ್ ಇಂದ PU ಹುಡುಗಿ ಒಬ್ಳೇ ಇದ್ಲು, ಅದ್ ನಾನಾಗಿದ್ದೆ. ಕಂಗ್ರಾಚುಲೇಷನ್ಸ್. ಸೊ ಬೆಂಗಳೂರಿನಲ್ಲಿ ನೀವು ಪರೇಡ್ ನಲ್ಲಿ ಇದ್ರಿ, ರಾಜ್ಯಪಾಲರಿಗೆ ಸಲ್ಯೂಟ್ ಹೊಡೆದ್ರಿ ನೀವು. ಸರಿ, ಕಂಗ್ರಾಚುಲೇಷನ್ಸ್. ಸಾಮಾನ್ಯವಾಗಿ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಇದರಲ್ಲೆಲ್ಲ ಹೋಗೋದಿಲ್ಲ, ಅದು ಕೂಡ 7 ದಿವಸ ಮನೆ ಬಿಟ್ಟು ಎಲ್ಲೆಲ್ಲೂ ಇರಬೇಕಾಗತ್ತೆ NSS ನಲ್ಲಿ. ಪೇರೆಂಟ್ಸ್ಗಳು ನೀನು ಓದು, ಇದು ಏನು ಪ್ರತಕ್ಕ ನಕ್ಕ ಗೋ ಅಂತ ಹೇಳಿಲ್ವಾ? ನನ್ನ ಮನೆಯವರು, ನನ್ನ ಕಾಲೇಜ್ನವರು ಯಾವಾಗ್ಲೂ ನಂಗೆ ಹಾಗೆ ಹೇಳಲ್ಲ. ಅವ್ರು ಯಾವಾಗ್ಲೂ ನಂಗೆ ಹೇಳಿದಷ್ಟೇ, ಓದುವಾಗ ಓದ್ಬೇಕು, ಮತ್ ಬೇರೆ ಸಮಯದಲ್ಲಿ ನಿಂಗೇನ್ ಅನ್ಸುತ್ತೆ, ನಿಂಗೆ ಯಾವ್ದ್ರಲ್ಲಿ ನಿಂಗೆ ಇಂಟ್ರೆಸ್ಟ್ ಇದೆ ಅದು ಮಾಡ್ಬೇಕು. ನಾನು ಭರತನಾಟ್ಯಂ ನಲ್ಲಿ ಸೀನಿಯರ್ ಗ್ರೇಡ್ ಅನ್ನು ಮಾಡಿದ್ದೇನೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಿಮ್ದು ನಾಟ್ಯ, ಸೊ ಅದರಲ್ಲೂ ಮಾಡಿದ್ದೆ. ಹಾಗೂ PU ಕಲ್ಚರಲ್ ಅಲ್ಲಿ ಡಿಬೇಟ್ ಕಾಂಪಿಟೇಷನ್, ಡಿಬೇಟ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಚರ್ಚಾ ಸ್ಪರ್ಧೆಯಲ್ಲಿ. ಸೊ ಅದರಲ್ಲೂ ಕೂಡ ಡಿವಿಷನಲ್ ಲೆವೆಲ್ ವರೆಗೆ ರನ್ನರ್ ಅಪ್ ಆಗಿ ಬಂದಿದ್ದೆ. ಸೊ ಅದು ತುಂಬಾ ಖುಷಿ ಆಗ್ತದೆ. ನನ್ನ ಪೇರೆಂಟ್ಸ್ ಯಾವಾಗ್ಲೂ ಹೇಳಿದ್ದಾರೆ, ಓದುವಾಗ ನೀನ್ ಓದ್ಬೇಕು, ಬೇರೆ ಎಲ್ಲದ್ರಲ್ಲೂ ನಾನು ಆಕ್ಟಿವ್ ಆಗ್ಬೇಕು, ಯಾಕಂದ್ರೆ ಜೀವನದಲ್ಲಿ ಮುಂದೆ ಖಾಲಿ ಓದು ಓದು ಅಂತ ನಿಂಗೆ ಇಂಪಾರ್ಟೆಂಟ್ ಆಗಲ್ಲ, ಬೇರೆ ಜೀವನದಲ್ಲಿ ಬೇಕಾದ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಪೆರೇಡಿಗೆ ಹೋಗುವಾಗ ರಿಪಬ್ಲಿಕ್ ಡೇ ತುಂಬಾ ಜನ ಹೇಳಿದ್ರು, ನೀನ್ ಹೋಗ್ಬೇಡ, ನೀನ್ ಸೆಕೆಂಡ್ PUC ಅಲ್ಲಿ ಇದೀಯಾ, ಯಾಕೆ ಟೈಮ್ ವೇಸ್ಟ್ ಮಾಡ್ತಿ, ಅದನ್ನು ಮತ್ತೆ ಮುಂದೆ ಡಿಗ್ರಿ ಲೈಫ್ ಅಲ್ಲಿ ಮಾಡು, ಈಗ ಬೇಡ ಅಂತ. ಅದು ನನ್ನ ಕಾಲೇಜ್, ಜ್ಞಾನಸುಧ ಕಾಲೇಜ್ ಹಾಗೂ ನನ್ನ ಪೇರೆಂಟ್ಸ್ ಹೇಳಿದ್ರು, ಇದೊಂದು ಲೈಫ್ ಟೈಮ್ ಆಪರ್ಚುನಿಟಿ ಸಿಕ್ಕಿದೆ, ನೀನ್ ಹೋಗ್ಬೇಕು ಅಂತ ಹೇಳಿದ್ರು. ಸರಿ, NSS ಈಗ ನೀವು ಹೇಳಿದ್ರಿ, ನೀವು ಡಿಬೇಟ್ ನಲ್ಲಿ ಇದ್ರಿ, ಡ್ಯಾನ್ಸ್ ನಲ್ಲಿ ಇದ್ರಿ ಅಂತ,
ಎನ್ ಎಸ್ ಎಸ್ ಎಲ್ಲರೊಟ್ಟಿಗೆ ಬೆರೆದುಕೊಂಡು ಮತ್ತು ಸ್ಟೇಜಿಗೆ ಹೋಗಲಿಕ್ಕೆ ವೇದಿಕೆ ಹೋಗಲಿಕ್ಕೆ ಒಂದು ಅಪರ್ಚುನಿಟಿಯನ್ನು ಕೊಡುತ್ತೆ. ಸಾಮಾನ್ಯವಾಗಿ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಅವರು ಬಿಟ್ಟು ಇದು ಓದು ಬಿಟ್ಟು ಬೇರೆಯನ್ನು ನೋಡುವುದಿಲ್ಲ ಅಂತ ಹೇಳಿರುತ್ತೆ. ಎನ್ ಎಸ್ ಎಸ್ ನಿಮ್ಗೆ ಎಷ್ಟು ಪೂರಕವಾಯಿತು? ಎನ್ ಎಸ್ ಎಸ್ ಆ್ಯಕ್ಚುಲಿ ತುಂಬ ಪೂರಕ ಆಗಿದೆ. ನಾವು ಎನ್ ಎಸ್ ಎಸ್ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಗೆಸ್ಟನ್ನು ಕರಿಬೇಕು, ಗೆಸ್ಟ್ರೊಂದಿಗೆ ಮಾತನಾಡಬೇಕು, ಇಂಟ್ರೊಡಕ್ಷನ್ ಮಾಡಬೇಕು. ಸೊ ಒಂದು ಸೋಷಿಯಲ್ ನಿಮ್ಗೆ ಒಂದು ಐಡೆಂಟಿಟಿ ಅನ್ನೋದು ಕೊಡ್ತದೆ. ಈಗ ಎನ್ ಎಸ್ ಎಸ್ ನಲ್ಲಿ ನೀವು 7 ದಿನದ ಕ್ಯಾಂಪ್ ಮಾಡ್ತೀರಿ, ಈ 7 ದಿನದ ಕ್ಯಾಂಪಲ್ಲಿ ವಿದ್ಯಾರ್ಥಿಗಳೇ ಎಲ್ಲ ಕೆಲಸವನ್ನು ಮಾಡ್ತಾರೆ. ನಮ್ಮ ಪ್ರೋಗ್ರಾಮ್ ಆಫೀಸರ್ ಇರಲಿ, ನಮ್ಮ ಶಿಕ್ಷಕರಿರಲಿ, ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ. ಆದರೆ ನಾವು ಗೆಸ್ಟನ್ನು ಕರೆಯುವಂಥದ್ದು, ಪ್ರೋಗ್ರಾಮ್ ಸೆಟ್ ಮಾಡುವಂಥದ್ದು, ಹಾಗೂ ಶ್ರಮದಾನ ಅಂತ ಮಾಡ್ತೇವೆ ಕೆಲಸ ಮಾಡುವಂಥದ್ದು, ಬೇರೆ ಒಂದು ಹಳ್ಳಿಗೆ ಹೋಗಿ ಹಳ್ಳಿ ಜನರೊತ್ತಿಗೆ ಮಾತನಾಡೋದು, ಇದೆಲ್ಲ ನಮಗೆ ಆ್ಯಕ್ಚುಲಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಲೇಜಲ್ಲೇ ಕೂತ್ಕೊಂಡು ಖಾಲಿ ಓದಂತ ಅನ್ಸ್ಕೊಂಡ್ರೆ ನಮಗೆ ಅದು ಯೂಸ್ ಆಗಲ್ಲ. ಸೊ ಎನ್ ಎಸ್ ಎಸ್ ಈ ರೀತಿಯಲ್ಲಿ ಒಂದು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನು ಮಾಡ್ತದೆ. ಸೊ ತುಂಬ ನಂಗೆ ಇದಕ್ಕೆ ಹೆಲ್ಪ್ ಆಗಿದೆ. ಸೊ ಯಾವಾಗಲೂ ಓದಂತಿದ್ರೆ ನಿಮಗೆ ಅಷ್ಟು ಫೋಕಸ್ ಆಗಿ ಓದ್ಲಿಕ್ಕೆ ಆಗಲ್ಲ. ಸರಿ, ಇವರು ಸೈನ್ಸ್ನಲ್ಲಿ ಸ್ಟೇಟಿಗೆ ಫಸ್ಟ್ ಬಂದಿದ್ದಾರೆ. ನಿಮಗೆ ಪ್ರಶ್ನೆ ನಾನು ಕೇಳುತ್ತಿರುವುದು, ನಿಮ್ಮ ಇದು ನೋಡುವಾಗ ನೀವು ಎಸ್ ಎಸ್ ಎಲ್ ಸಿಯಲ್ಲಿ 95% ಪಡೆದವರು. ಸಾಮಾನ್ಯವಾಗಿ ಎಸ್ ಎಲ್ ಸಿಯಲ್ಲಿ 85-86% ಪಡೆದ ಮೇಲೆ ಪೇರೆಂಟ್ಸ್ ಹೇಳ್ತಾರೆ, ಅಥವಾ ಸ್ಟೂಡೆಂಟ್ಸ್ಗಳಿಗೆ ಇರುತ್ತೆ, ಅಥವಾ ನಿಮ್ಮ ಪಿಯರ್ ಗ್ರೂಪ್ ಅಂತ ಇರುತ್ತೆ, ನಾವು ಸೈನ್ಸ್ ತಗೊಳ್ಳುವ ಅಂತ ಹೇಳಿ. ನೀವು ಯಾಕೆ ಸೈನ್ಸ್ ಬಿಟ್ಟು ಕಾಮರ್ಸ್ಗೆ ಹೋಗಿದ್ರಿ ಆ ದಿವಸ? ಮಾರ್ಕ್ಸ್ ನಿಮ್ಮ ಪ್ಯಾಷನ್ ಅನ್ನು ಡಿಸೈಡ್ ಮಾಡಲ್ಲ. ನಿಮ್ಗೆ 99% ಮಾರ್ಕ್ಸ್ ನಿಮ್ಮ ಪ್ಯಾಷನ್ ಅನ್ನ ಡಿಸೈಡ್ ಮಾಡಲ್ಲ. ಎಕ್ಸಾಕ್ಟ್ಲಿ, ನಿಮ್ಗೆ 99% ಬಂದಿರಲಿ, 98% ಬಂದಿರಲಿ, ನಮ್ಮ ಸಮಾಜದಲ್ಲಿ ಹೇಳ್ತಾರೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ನೀನು ಸೈನ್ಸ್ಗೆ ಹೋಗ್ಬೇಕು ಅಂತ. ಇದು ಖಾಲಿ ಒಂದು ಮೆಂಟಾಲಿಟಿ. ಈಗ ನಂಗೆ 95% ಬಂದ್ರು, ನಂಗೆ ಇಂಟ್ರೆಸ್ಟ್ ಇರೋದು ಬಿಸ್ನೆಸ್ ಅಥವಾ ನಿಮ್ದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ, ಅದ್ ನನ್ನ ಇಂಟ್ರೆಸ್ಟ್. ಸೊ ನನ್ ಒಳ್ಳೆ ಮಾರ್ಕ್ಸ್ ಬಂದಿದಂತ ನನ್ನ ಇಂಟ್ರೆಸ್ಟ್ ಅನ್ನ ಬಿಟ್ಟು ಸೈನ್ಸ್ ತಗೊಳ್ಳಿ, ಒಂದು ಜಾಬ್ ತಗೊಂಡು ಆ ಜಾಬ್ನಲ್ಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿದ್ರೆ ನಂಗೆ ಅದು ಅಷ್ಟು ಮಾರ್ಕ್ಸ್ ಬಂದು ಪ್ರಯೋಜನ ಇಲ್ಲ. ಸೊ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ನೀವು ಮಾಡ್ಬೇಕು. ಸೊ ನಂಗೆ 95% ಬಂದಾಗ ಯಾರು ತುಂಬಾ ಜನ ಹೇಳಿದ್ರು ನೀನ್ ಸೈನ್ಸ್ ತಕೋ ಅಂತ, ಅದು ನನ್ನ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು ಇಲ್ಲ ನಿನ್ಗೇನು ಇಂಟ್ರೆಸ್ಟ್ ಇದೆ ಅದೇ ನೀನ್ ತಕೊಳ್ಬೇಕು. ನಂಗೆ ಕಾಮರ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ನಾನು ಆ ಕಾಮರ್ಸ್ ಫೀಲ್ಡ್ ಅನ್ನ ಚೂಸ್ ಮಾಡಿದ್ದೆ. ವೆರಿ ಗುಡ್. ಸರಿ, ಅಭಿಜ್ಞರಾವ್, ನಿಮಗೆ ಮನಸ್ಸಿನಲ್ಲಿ ಇತ್ತ ನಾನು 10th ಆದಮೇಲೆ ಸೈನ್ಸ್ಗೆ ಹೋಗಬೇಕು ಅಂತೇಳಿ, ಅಥವಾ ಯಾರು ಫೋರ್ಸ್ ಮಾಡಿದ್ರ, ಜನಾರ್ದನ್ ಸರ್ ಮಾಡಿದ್ರ? ಇಲ್ಲ, ಖಂಡಿತ ಇಲ್ಲ. ನನಗೆ 10th ಅಲ್ಲಿ ಇದ್ದಾಗಲೂ ಅಷ್ಟೇ ನನಗೆ ಸೈನ್ಸ್ ಫೀಲ್ಡಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಇತ್ತು. ಸೊ ಮುಂದೆ ಕೂಡ ಸೈನ್ಸನ್ನೇ ಚೂಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಎಸ್ ಎಲ್ ಸಿಯಲ್ಲೇ ನಾನು ಅಂದ್ಕೊಂಡಿದ್ದೆ. ಸೊ ಅದೇ ರೀತಿಯಲ್ಲಿ ಸರಿ ಮುಂದೆ ಏನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ಅದೇ ಜೆಇ ಮೇನ್ಸ್ ಫೇಸ್ 1 ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೇನೆ, ಇನ್ನು ಸಿಇಟಿ ಮುಂದೆ ನಡಿಬೇಕಿದೆ ಇದೇ ಮಂತ್ ಎಂಡ್ಗೆ. ಸೊ ಅದರದ್ದೆಲ್ಲ ಇಲ್ಲ, ನಾನು ಪಿ ಯು ಸಿಯಲ್ಲೇ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೇನೆ. ಸೊ ಮೆಡಿಕಲ್ ಫೀಲ್ಡ್ ಬೇಡ ಅಂತ ಡಿಸೈಡ್ ಮಾಡಿದ್ದೀರಿ. ಸರಿ, ಸಿಇಟಿ ಎಕ್ಸಾಮ್ ಯಾವಾಗ? ಅದೇ ನಾಡ್ದು 30-31 ಜುಲೈ 30. ಅದಕ್ಕೆ ಯಾವ ರೀತಿಯಲ್ಲಿ ತಯಾರಿ ಮಾಡಿದ್ರಿ? ಇಂಗ್ಲಿಷ್ ಎಕ್ಸಾಮ್ ಒಂದು ಹಿಂದೆ ಇತ್ತು, ಅದಕ್ಕೂ ಮಾಡ್ಲಿಕ್ಕಿಲ್ಲ, ಇದಕ್ಕೂ ಮಾಡ್ಲಿಕ್ಕಿಲ್ಲ, ಏನ್ ಮಾಡಿದ್ರಿ? ಹೌದು, ಖಂಡಿತ. ಯಾಕಂದ್ರೆ ಇಂಗ್ಲಿಷ್ ಎಕ್ಸಾಮ್ ಒಂದು ಮುಗ್ದಿದ್ರೆ ಕಂಪ್ಲೀಟ್ ಆಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫೋಕಸ್ ಮಾಡ್ಬೋದಿತ್ತು. ಆದ್ರೆ ಅದು ಒಂದು ಇದ್ದಿದ್ರಿಂದ ಎಲ್ಲೋ ಒಂದು ಕಡೆ ಅದು ಒಂದು ಬಾಕಿ ಇದೆ ಅನ್ನುವಂತಹ ಒಂದು ಭಾವನೆ ಇತ್ತು. ಆದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ಪ್ರಿಪೇರ್ ಆಗ್ತಿದ್ದೆ. ಆದ್ರೆ ಒಂದು 20 ಡೇಸ್ ಅಥವಾ 1 ಮಂತ್ಗೆ ಒಂದ್ಸರಿ ಇಡೀ ಇಂಗ್ಲಿಷ್ ಕಾನ್ಸೆಪ್ಟ್ಸ್ ಅನ್ನು ಒಮ್ಮೆ ರಿವೈಸ್ ಮಾಡ್ತಿದ್ದೆ. ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ಮರ್ತು ಹೋದ್ರೆ ಮತ್ತೆ ಪುನಃ ಅದನ್ನ ನೆನಪಿಸಿಕೊಂಡು ಅದೇ ಒಂದು ಫ್ಲೋ ಅಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಕಷ್ಟ. ಸೊ ನೆನಪಿಸ್ಕೊಳ್ತಾ ಇದ್ದೆ. ಅದೇ ನಾವು ಕಾಯ್ತಾ ಇದ್ವಿ ಈ ಮಂತ್ ಆಗ್ಬೋದು, ಈ ಅಥವಾ ನೆಕ್ಸ್ಟ್ ಮಂತ್ ಆಗ್ಬೋದು ಎಕ್ಸಾಮ್ಸ್ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ. ಕೊನೆಗೊಂದು 2 ಮಂತ್ಸ್ ಮುಗ್ದ ಮೇಲೆ ಜೂನ್ ಅಲ್ಲಿ ಎಕ್ಸಾಮ್ಸ್ ಡೇಟ್ ಫಿಕ್ಸ್ ಆಗಿ ಎಕ್ಸಾಮ್ಸ್ ನಡೀತು. ಸೊ ಆ 3 ತಿಂಗಳ ಅವಧಿಯಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಸರ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಎಲ್ಲಿಯಾದರೂ ಹೋಗಿದ್ರ ಕಾಲೇಜ್ ಪಿ ಯು ಸಿ ಎಲ್ಲ? ಹೌದು, ನಾನು ಪಿ ಯು ಸಿಯಲ್ಲಿ ಭಕ್ತಿಗೀತೆ ಕಾಂಪಿಟೇಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಸರಿ, ರಿತಿಕರವರೇ, ಸಾಮಾನ್ಯವಾಗಿ ಲೆಕ್ಚರ್ ಹೈಸ್ಕೂಲ್ನಲ್ಲಿ ಏನು ಟೀಚರ್ಸ್ ಹೇಳ್ಕೊಡ್ತಾರೆ ಅದನ್ನೇ ಓದೋದು, ಅಥವಾ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ರಿವೈಸ್ ಮಾಡೋದು, ಪಿ ಯು ಸಿ ಹಂಗಲ್ಲ. ಏನು ಲೆಕ್ಚರರ್ಸ್ ಲೆಕ್ಚರ್ಸ್ ಕೊಡ್ತಾರೆ, ಏನು ನೋಟ್ಸ್ ಕೊಡ್ತಾರೆ, ಅದು ಬಿಯಾಂಡ್ ದ್ಯಾಟ್ ಏನಾದರೂ ಬರ್ಬೋದು. ಲೆಕ್ಚರರ್ಸ್ ಹೇಳೋದನ್ನು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಸ್ಟಡಿ ಮಾಡಿದ್ದುಂಟ ನೀವು? ಲೆಕ್ಚರರ್ಸ್ ಹೇಳೋದು ನಾವು ಕಲಿತದ್ವಿ. ಆದರೆ ನಮ್ಮ ಲೆಕ್ಚರರ್ಸ್ ಯಾವಾಗಲೂ ಹೇಳಿದ್ದು, ನಾವು ಯಾವಾಗಲೂ ಥಿಯರಿ ಅಂತ ಹೋಗ್ತೇವೆ, ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದದ್ದೇನ ನಾವು ಬರಿತೇವೆ. ಆದರೆ ನೀವು ಯಾವಾಗ ಸಬ್ಜೆಕ್ಟನ್ನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ಸೊ ನಿಮಗೆ ಅದು ಬೇರೆ ಬೇರೆ ಐಡಿಯಾ ಸಿಗುತ್ತೆ. ಸೊ ನಿಮಗೆ ನಾನೀಗ ಕಲಿತದ್ದು ಇಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್, ಎರಡೂ ಥಿಯರಿ ಸಬ್ಜೆಕ್ಟ್ಸ್. ಪ್ರಾಕ್ಟಿಕಲ್ ಆಗಿ ನೀವು ಬಿಸ್ನೆಸ್ ಮಾಡುವಾಗನೇ ಅದನ್ನು ಅಪ್ಲೈ ಮಾಡ್ಬೋದು.
ಸೊ ಥಿಯೋರಿ ಸಬ್ಜೆಕ್ಟ್ಸ್ ಆದ್ರಿಂದ ಕ್ವಶನ್ ಪೇಪರ್ ರಿವೈಸ್ ಮಾಡುದು, ಟೆಕ್ಸ್ಟ್ ಬುಕ್ ಅಲ್ಲಿ ಆಕ್ಟಿವಿಟೀಸ್ ಇದ್ದದನ್ನ ಪುನಃ ನಿಮ್ದೇ ಐಡೆಂಟಿಟಿ, ಯಾಕಂದ್ರೆ ಬೇರೆ ಬೇರೆ ಓದುವವರಿಗೆ ಬೇರೆ ಬೇರೆ ಐಡಿಯಾಸ್ ಇರುತ್ತೆ, ಸೊ ಅದನ್ನೇ ಅವರು ತುಂಬಾ ಫೋಕಸ್ ಮಾಡ್ತಿದ್ರು. ಸರಿ, ನೀವು ಕಾರಿಡಾರ್ ನಲ್ಲಿ ಆಚೆ ಈಚೆ ಹೋಗುವಾಗ ರ್ಯಾಂಕ್ ಸ್ಟೂಡೆಂಟ್, ರ್ಯಾಂಕ್ ರ್ಯಾಂಕ್ ಅಂದ್ರೆ ತುಂಬಾ ನೀವು ಕ್ಲಾಸಿಗೆ ಫಸ್ಟ್ ಬರ್ಬೋದು, ನೀವು ಯಾವಾಗಲೂ ಫಸ್ಟ್ ಇಯರ್ನಲ್ಲಿಯೂ ಸೆಕೆಂಡ್ ಫಸ್ಟ್ ಇಯರ್ನಲ್ಲಿಯೂ ಕೂಡ ನೀವೇ ಟಾಪ. ಓಕೆ, ಹಾಗೆ ಏನಾದರೂ ಹೇಳ್ತಿದ್ರೆ ನಿಮಗೆ, ಏ ರ್ಯಾಂಕ್ ಸ್ಟೂಡೆಂಟ್ ಬಂದ್ಲು ನಾವು ಸರಿಯುವ ಆಚೆ ಸರಿಯುವ ಅಂತ ಏನಾದರೂ? ಇಲ್ಲ, ಹಾಗೇನಿಲ್ಲ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಎಲ್ಲರೂ ಒಂದೊಂದು ಕಲೆಯಲ್ಲಿ ಎಲ್ಲರೂ ಟಾಪಲ್ಲೇ ಇದ್ದಾರೆ, ಅಂದರೆ ಯಾರಿಗೂ ನಾವು ಕೆಳಗಾಗಿ ನೋಡುವಂತಿಲ್ಲ, ಎಲ್ಲರೂ ಒಂದೊಂದು ವಿದ್ಯೆ ಇದೆ, ಸೊ ಅವರು ಅದರಲ್ಲೇ ಟಾಪ್ ಆಗಿದ್ದಾರೆ. ಸೊ ನಮ್ಮದು ಕಾಮರ್ಸ್, ನಮ್ಮದು ಒಂದೇ ಬ್ಯಾಚ್ ಇರೋದು, ಸೊ ನಾವು ನಮ್ಮದಷ್ಟೇ ಕೇಳಿಸ್ತಿದ್ವಿ. ಎಲ್ಲ ಟೋಟಲಿ ಫ್ರೆಂಡ್ಸ್ ನೀವು, ಒಬ್ಬರೊಬ್ಬರಿಗೂ ಸಹಾಯ ಮಾಡ್ತಿದ್ರಿ. ಸರಿ, ಅಭಿಜ್ಞಾ, ನಿಮ್ಮ ಕಾಲೇಜ್ನಲ್ಲಿ ನೀವೀಗ ಕಾಲೇಜಿಗೂ ಫಸ್ಟ್, ಸ್ಟೇಟಿಗೂ ಫಸ್ಟ್, ಜಿಲ್ಲೆಗೂ ಫಸ್ಟ್, ನಿಮ್ಮ ಕಾಂಪಿಟೇಟರ್ ಯಾರಾದರೂ ಒಬ್ಬರು ಇರ್ತಾರೆ ಕ್ಲಾಸಲ್ಲಿ, ಆ ಕಾಂಪಿಟೇಷನ್ ಹೇಗಿರ್ತಿತ್ತು? ಖಂಡಿತವಾಗ್ಲೂ, ನಮ್ದು ಸೈನ್ಸ್ ಅಲ್ಲೇ ಸುಮಾರು ಸೆಕ್ಷನ್ಸ್ ಇತ್ತು, ಬಯಾಲಜಿಯಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಸ್ಟಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂತ. ಸೊ ಖಂಡಿತವಾಗ್ಲೂ ಸೈನ್ಸ್ ಒಳಗಡೆ ಒಂದು ಕಾಂಪಿಟೇಷನ್ ಇದ್ರೆ, ಇನ್ನು ಕಾಮರ್ಸ್ ಮತ್ತೆ ಸೈನ್ಸ್ ಈ ಎರಡು ಇದು ಸ್ಟ್ರೀಮ್ ಮಧ್ಯೆ ಕೂಡ ಕಾಂಪಿಟೇಷನ್ಸ್ ಇತ್ತು. ವಿದ್ಯೋದಯದಲ್ಲಿ ಅಂತೂ ನಮ್ಮ ನನ್ನ ಫ್ರೆಂಡ್ಸ್ ನಮ್ದೊಂದು ಕ್ಲಾಸಲ್ಲೂ ಅಷ್ಟೇ ತುಂಬಾ ಕಾಂಪಿಟೇಷನ್ಸ್ ಇತ್ತು, ಒಂದೊಂದು ಮಾರ್ಕಲ್ಲೂ ಪ್ಲೇಸಸ್ ವೇರಿ ಆಗ್ತಾ ಇತ್ತು. ಸೊ ಅದೇ, ನಾನು ಎಲ್ಲ ಫ್ರೆಂಡ್ಸ್ಗೂ ನಾನು ಅವರ ಸಪೋರ್ಟಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಕಾಂಪಿಟೇಷನ್ಸ್ ಅಂದರೆ ಅದೇ ಸೊ ಅದಕ್ಕೆ ನಮಗೆ ಒಂದು ಸ್ಪಿರಿಟ್ ಬರ್ತಾ ಇತ್ತು. ಖಂಡಿತ ಹೆಲ್ದಿ ಕಾಂಪಿಟೇಷನ್ಸ್, ಎಲ್ಲ ಫ್ರೆಂಡ್ಸೇ ಇದ್ವಿ ನಾವು, ಸಪೋರ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಒಂದೊಂದು ಮಾರ್ಕಿಗೂ ನಾವು ಅದಕ್ಕೆ ಅಷ್ಟು ಕಷ್ಟಪಡ್ತಾ ಇದ್ವಿ, ಪ್ಲೇಸಸ್ ವೇರಿ ಆಗ್ತಾ ಇತ್ತು. ರಿತಿಕ್ರವರೇ, ಯಾಕೆ ಅದು ಪ್ರತಿ ವರ್ಷ ಫಲಿತಾಂಶ ಪ್ರಕಟಿಸುವಾಗ ಬಾಲಕಿಯರದ್ದೇ ಮೇಲುಗೈ, ಎಸ್ ಎಲ್ ಸಿಯಲ್ಲಿ ಬಾಲಕಿಯರ ಮೇಲುಗೈ, ಪಿ ಯು ಸಿ ಫಲಿತಾಂಶ ಪ್ರಕಟ ಬಾಲಕಿಯರ ಮೇಲುಗೈ, ಕಾಲೇಜಿನ ಪದವಿ ಫಲಿತಾಂಶ ಪ್ರಕಟ ಬಾಲಕಿಯರ ಮೇಲುಗೈ, ಬಾಲಕರು ಎಲ್ಲಿ ಯಾಕೆ ಹಿಂದೆ ಬೀಳ್ತಾರೆ ನಿಮ್ಮ ಪ್ರಕಾರ? ನೋಡ್ಬೇಕಾದ್ರೆ ಬಾಲಕರು ಹಿಂದೆ ಬೀಳು ಅಂತ ನಾವು ಹೇಳಲಿಕ್ಕಾಗಲ್ಲ, ಬಾಲಕರು ಕೂಡ ಟಾಪ್ ಪೊಸಿಷನ್ ಅಲ್ಲಿ ಬಾಲಕರು ಇದ್ದಾರೆ. ಈಗ ಕಾಮರ್ಸ್ ಅಲ್ಲಿ ನೋಡಿದ್ರೆ, ಕಾಮರ್ಸ್ ನಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದವರು ಬಾಲಕರು. ಸೊ ನಾವು ಗ್ರೂಪ್ ಆಗಿ ಹೇಳುವಾಗ ಬಾಲಕರದು ಆವರೇಜ್ ಏನೋ ಕಮ್ಮಿ ಇರ್ಬೋದು, ಬಾಲಕಿಯರ ಆವರೇಜ್ ಏನೋ ಮೇಲಿರ್ಬೋದು, ಆದ್ರೆ ಬಾಲಕಿಯರು ಕೂಡ ಅಷ್ಟೇ ಫೋಕಸ್ ಆಗಿ ಓದ್ತಾರೆ, ಬಾಲಕರು ಕೂಡ ಅಷ್ಟೇ ಫೋಕಸ್ ಆಗಿ ಓದ್ತಾರೆ. ನಾವು ಜನರಲ್ ಆಗಿ ಹೇಳ್ಬೇಕಾದ್ರೆ ಹುಡುಗಿಯರು ಮಾರ್ಕ್ಸ್ ಅಂತ ಸ್ವಲ್ಪ ಜಾಸ್ತಿ ಓದ್ತಾರೆ, ಅಂದ್ರೆ ಜನರಲ್ ಆಗಿ ಹೇಳುದಾದ್ರೆ ಬಾಲಕರು ಮಾರ್ಕ್ಸ್ ಅಂತ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಮಾರ್ಕ್ಸ್ ಗೆ, ಅಂದ್ರೆ ಓದ್ತಾರೆ, ಬೇರೆ ಯಾವ್ದಕ್ಕೆ ಕೊಡ್ತಾರೆ ಅಂದ್ರೆ ಅವರು ಲೈಫ್ ಅನ್ನು ಕೂಡ ಎಂಜಾಯ್ ಅಷ್ಟೇ ಮಾಡ್ತಾರೆ. ನೀವು ಕೂಡ ಮಾಡಿದ್ರಲ್ಲ, ಎನ್ ಎಸ್ ಎಸ್ಗೆ ಹೋದ್ರಿ, ಸೆಲೆಕ್ಷನ್ ಕ್ಯಾಂಪ್ನಲ್ಲಿ ಸೆಲೆಕ್ಟ್ ಆದ್ರಿ, ಆರ್ ಡಿ ಪಿರಿಯಡ್ಗೆ ಹೋದ್ರಿ, ರಾಜ್ಯಪಾಲರಿಗೆ ಸೆಲ್ಯೂಟ್ ಹೊಡಿದ್ರಿ, ನೀವು ಮಾಡಿದ್ರಲ್ಲ, ಸಾಧನೆಯನ್ನು ಮಾಡಿದ್ರು ಕೂಡಲ್ಲ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಹೆತ್ತವರಿದ್ದಾರೆ, ಅವರೊಂದು ಪ್ರೆಷರ್ ಆಗ್ತಾರೆ ಮಕ್ಕಳಿಗೆ. ನೀವು ನೋಡಿರ್ಬೋದು, ಇದು ಬೇಡ ಅದು ಬೇಡ, ಖಾಲಿ ಓದು 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 ಓದು. ನಿಮ್ಮ ಪೇರೆಂಟ್ಸ್ ಹಾಗೆ ಹೇಳಿದ್ದು ಉಂಟಾ? ಖಂಡಿತ ಇಲ್ಲ, ನಮ್ಮ ಮನೆಯಲ್ಲಿ ಅದು ವಾತಾವರಣನೇ ಆಗಿಲ್ಲ. ನಿಂಗೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿಮ್ಗೆ ಅಕ್ಕ ತಂಗಿಯರು? ನಂಗೊಂದು ಅಕ್ಕ ಇದ್ದಾಳೆ, ಅವಳು ಕೂಡ ಹೀಗೆ ಅಂದ್ರೆ ಸೆಕೆಂಡ್ ಕಂಪೇರ್ ಮಾಡಿದುಂಟಾ? ತಕ್ಕಪೊಳೆ ಒಂದು ಶೀಕ್ ಅಲ್ಲ, ಕಂಪ್ಯಾರಿಸನ್ ಅಂದ್ರೆ ಸಣ್ಣ ವಿಷಯದಲ್ಲಿ ಮನೆ ಕೆಲಸದಲ್ಲೆಲ್ಲ ಅದು ಬೇರೆ ವಿಷಯ, ಅದು ಇದ್ದೇ ಇರುತ್ತೆ. ಹಾಗೆ ಕಾಂಪಿಟೇಟಿವ್ ಆಗಿ ಮನೆ ಕೆಲಸದಲ್ಲಿ ಯಾರು ಸರ್? ಅಕ್ಕನ ನೀವ ಇಬ್ರು ಕೂಡ, ಅಂದ್ರೆ ಅಕ್ಕ ದೊಡ್ಡವಳು, ಸೊ ಅವಳನ್ನ ನೋಡಿ ನಾನ್ ಕಲಿಬೇಕು. ಸೊ ಹಾಗೆ ಅಂದ್ರೆ ಕಂಪೇರ್ ಮಾಡಿದ್ ಯಾವಾಗ್ಲೂ ಇಲ್ಲ, ಹೇಳಿದಾದ್ರೆ ನೋಡಿ ಅವಳು ಮಾಡಿದಾಳೆ ನೀನು ಹಾಗೆ ಆಗ್ಬೇಕು ಅಂತ. ಶಿ ಸೈನ್ಸ್ ಐ ಥಿಂಕ್ ನೋ, ಶಿ ಸೈನ್ಸ್ ಸೈನ್ಸ್ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಹೌದು. ಸರಿ, ಅಭಿಜ್ಞಾ, ನಿಮ್ಮ ಮನೆಯ ಸ್ವಲ್ಪ ಪರಿಚಯ ಮಾಡಿಕೊಡಿ. ಹೌದು, ನನ್ನ ತಂದೆ ಬಂದು ಬಿ ವಿಠಲ್ ರಾವ್ ಅಂತ, ತಾಯಿ ಆಶಾ ರಾವ್ ಅಂತ, ಅಕ್ಕ ಕೂಡ ರಕ್ಷಾ ರಾವ್ ಅಂತ ಇದ್ದಾಳೆ. ಸೊ ಅವಳು ನನಗಿಂತ 4 ವರ್ಷ ದೊಡ್ಡವಳು, ಈಗಷ್ಟೇ ಎನ್ ಐ ಟಿ ಕೆ ಸುರತ್ಕಲಲ್ಲಿ ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದಾಳೆ, ಇನ್ನು ಮುಂದೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಅಲ್ಲಿ ವರ್ಕ್ ಮಾಡಲಿಕ್ಕಿದೆ. ಸೊ ನಾನು ನನ್ನ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಬಿಕಾಸ್ ಅವಳು ಕೂಡ ಸೈನ್ಸೇ ಫೀಲ್ಡ್ ತಗೊಂಡಿದ್ರಿಂದ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾಳೆ. ಇಲ್ಲ, ಅವಳು ಸುಬ್ರಹ್ಮಣ್ಯದಲ್ಲಿ ಕಂಪ್ಲೀಟ್ ಮಾಡಿದ್ಲು, ನಾನು ಉಡುಪಿಯಲ್ಲಿ. ಸೊ ನಂಗೆ ತುಂಬಾ ಸಪೋರ್ಟ್ ಮಾಡಿದಾಳೆ ಅವಳು, ಏನೇ ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಮಾಡ್ತಾ ಇದ್ಲು ಸಣ್ಣದ್ರಿಂದ ಅಷ್ಟೇ. ನೀವು ಸುಬ್ರಹ್ಮಣ್ಯದಲ್ಲಿ ಇದ್ರೆ ದಕ್ಷಿಣ ಕನ್ನಡಕ್ಕೆ ಕ್ರೆಡಿಟ್ ಹೋಗ್ತಿತ್ತು. ಹೌದು, ಸುಬ್ರಹ್ಮಣ್ಯದಲ್ಲಿ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಉಡುಪಿ ಡಿಸ್ಟ್ರಿಕ್ಟ್ ಗೆ ಬಂದಿದ್ದೇನೆ. ಸೊ ನಿಮ್ಮ ಎಸ್ ಎಸ್ ಎಲ್ ಸಿ ಅಲ್ಲಿ ಸುಬ್ರಹ್ಮಣ್ಯ ಪಿ ಯು ಕಾಲೇಜ್ ಅದರಲ್ಲಿ ಮಾಡಿದ್ದ? ಕುಮಾರಸ್ವಾಮಿ ವಿದ್ಯಾಲಯ. ಹೌದು.
ಸೊ ನಂಗೆ ಆ ಶಾಲೆ ಕೂಡ ನನಗೆ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ ಅಂತ ಹೇಳಬೇಕು. ಬಿಕಾಸ್ ಅದೊಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ಶಾಲೆ, ಅಲ್ಲಿಯ ಎಜುಕೇಶನ್ ತುಂಬಾ ಡಿಫ್ರೆಂಟ್ ಇದೆ. ಬಿಕಾಸ್ ಅಲ್ಲಿ ನಾನು ಯೋಗ ಪ್ರಾಣಾಯಾಮ ಆಗಿರ್ಬೋದು, ನಮ್ಮ ಶಾಲೆಯಲ್ಲಿ ಒಂದು ಗೋಶಾಲೆ ಇತ್ತು, ಸೊ ತುಂಬಾ ಪ್ರಾಕ್ಟಿಕಲ್ ಲೈಫ್ ಬಗ್ಗೆ ನಂಗೆ ಗೊತ್ತಾಗಿದೆ ಅಲ್ಲಿ. ಸೊ ನನ್ನ ಫೌಂಡೇಶನ್ ನಂಗೆ ಬಿಗಿನಿಂಗ್ ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಲ್ಲ ಮುಗಿಸಿದ ನಾನು ಅಲ್ಲೇ. ಸೊ ಅದು ನಂಗೆ ತುಂಬಾ ಒಳ್ಳೆ ಒಂದು ಶಿಕ್ಷಣ ಸಿಕ್ಕಿದೆ, ಎನ್ವೈರನ್ಮೆಂಟ್ ಕೂಡ ತುಂಬಾ ಒಳ್ಳೇದಿದೆ. ಸೊ ಸರಿ, ವೀಕ್ಷಕರೇ ತಾವು ನೋಡ್ತಿದ್ದೀರಿ ಟಾಪರ್ ಟಾಕ್ ಡಿಬೇಟ್ ಅವರ್ನಲ್ಲಿ. ಇಬ್ಬರು ಟಾಪರ್ ನಮ್ಮೊಂದಿಗಿದ್ದಾರೆ, ಒಬ್ಬರು ಸ್ಟೇಟಿಗೆ ಸೈನ್ಸ್ ವಿಭಾಗದಲ್ಲಿ ಫಸ್ಟ್, ಇನ್ನೊಬ್ಬರು ಸ್ಟೇಟಿಗೆ ರಾಜ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಫೋರ್ತ್ ರ್ಯಾಂಕ್. ಪರೀಕ್ಷೆ ತಯಾರಿ ರಿಸಲ್ಟ್ಸ್ ಅದೆಲ್ಲ ಬಂತು, ಪ್ರಥಮತಃ ನಿಮಗೆ ಹೇಳಿದ್ದು ಯಾರು ಸ್ಟೇಟಿಗೆ ಫಸ್ಟ್ ನೀವು ಅಂತ? ಮೇ ಬಿ ನಂದು ರಿಸಲ್ಟ್ಸ್ ಆ್ಯಕ್ಚುಲಿ ತುಂಬ ಲೇಟಾಗಿ ನನಗೆ ಗೊತ್ತಾಯಿತು. ಸೊ ಪೇಪರಲ್ಲಿ ಕೂಡ ಬಂದಿತ್ತು 9:30-10:30 ಹೊತ್ತಿಗೆ ಒಂದು ಯಾವುದೋ ಬೇರೆ ವೆಬ್ಸೈಟಲ್ಲಿ ರಿಸಲ್ಟ್ಸ್ ಲೀಕ್ ಆಗಿತ್ತು. ಸೊ ತುಂಬ ಜನ ಅದರಲ್ಲಿ ನೋಡಿ ರಿಸಲ್ಟ್ಸನ್ನು ಪಡ್ಕೊಂಡಿದ್ರು. ಸೊ ಬಟ್ ನನಗೆ 11:30 ಆಯಿತು, 12 ಗಂಟೆ ಆದರೂ ನನ್ನ ರಿಸಲ್ಟ್ಸ್ ಔಟ್ ಆಗಿರಲಿಲ್ಲ. ಸೊ ಕಾಲೇಜಿಂದಲೂ ಅವರು ಟ್ರೈ ಮಾಡ್ತಿದ್ರು, ಸಿಗ್ತಾ ಇರಲಿಲ್ಲ. ಸೊ ಕೊನೆಗೂ ಒಂದು 12:05-12:10 ರಿಸಲ್ಟ್ಸ್ ನಾನೇ ಮನೆಯಲ್ಲಿ ನೋಡಿದೆ. ಸೊ ನೋಡಿದ ಕೂಡಲೇ ತುಂಬ ಖುಷಿಯಾಗಿ ಕೂಡಲೇ ಕಾಲೇಜ್ ಅವರಿಗೆ ಕಾಲ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಅವರಿಗೆಲ್ಲ ಕಾಲ್ ಮಾಡಿ ತಿಳಿಸಿದೆ. ಸರಿ, ಒಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ? ಮುಲ್ಕಿಯಿಂದ ಪ್ರವೀಣಾನಂದ ಅಂತ. ಹೇಳಿ ಸರ್. ಪ್ರವೀಣಾನಂದ ಅಂತ ಮುಲ್ಕಿಯಿಂದ. ಹೇಳಿ ಸರ್. ನಮ್ಮ ಅನುಜ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡುವನ, ಫೋನ್ ನಲ್ಲಿ ಮಾತಾಡುವನ? ಫೋನ್ ನಲ್ಲಿ ಮಾತಾಡುವ ವಾಲ್ಯೂಮ್. ಹೇಳಿ. ಅಭಿನಂದನ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗೆ ಅನಿಸ್ತದೆ? ರಿಥಿಕಾ ಕಾಮತ್, ರಿಥಿಕಾ ಕಾಮತ್ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು. ಇಬ್ರು ಕೂಡ ಇಬ್ರು ಥ್ಯಾಂಕ್ ಯು ಹೇಳಿದ್ರು, ಕೇಳಿತಾ ಸರ್? ಹೌದಾ, ನಂಗೆ ರಿಥಿಕಾ, ನಂಗೆ ಅರುಜ್ಞಾ ರಾವ್ ಫಸ್ಟ್ ರ್ಯಾಂಕ್ ಬಂದದ್ದು ಮೊನ್ನೆ ಪೇಪರ್ ನಲ್ಲಿ ನೋಡಿ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಅರುಜ್ಞಾ ರಾವ್ ಅವರು ನಮ್ಮ ಆತ್ಮೀಯ ಸ್ನೇಹಿತರಾದ ವಿಠಲ್ ರಾವ್ ಅವರ ಮಗಳು. ಅವರು ಮುಲ್ಕಿಯಲ್ಲಿದ್ದವರು, ಮುಲ್ಕಿಯ ವಿಠಲ್ ರಾವ್ ಅಂತ ಅವರ ಮಗಳು. ಸೊ ಮುಲ್ಕಿಗೂ ಕೂಡ ಹೆಸರು ಬಂತು. ಹೌದು, ಹಾಗಾಗಿ ನಂಗೆ ಭಾರಿ ಸಂತೋಷ, ಅಭಿಮಾನ ಅರುಜ್ಞಾ ರಾವ್ ಅವರಿಗೆ. ಅವರಿಗೊಮ್ಮೆ ನಾನು ಸಿಕ್ಕಿ ಅಭಿನಂದನೆ ಸಲ್ಲಿಸಬೇಕು, ಖಂಡಿತ ಅವರನ್ನು ಭೇಟಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವೆರಿ ಗುಡ್. ಯಾಕಂದ್ರೆ ವಿಠಲ್ ರಾವ್ ನಮ್ಮೊಟ್ಟಿಗಿದ್ದವರು, ನಾವು ಆತ್ಮೀಯರು, ನಮ್ಮ ಜೆಸಿಯಲ್ಲಿ ಅವ್ರು ಭಾರಿ ಒಟ್ಟಾಗಿ ಒಡನಾಡಿ ಆಗಿದ್ದವರು. ಹಾಗಾಗಿ ನಂಗೆ ಭಾರಿ ಆತ್ಮೀಯರಾಗಿದ್ರು. ಅದರಿಂದಾಗಿ ನಾನು ಮೊನ್ನೆ ಅವಳ ಫೋಟೋವನ್ನು ನನ್ನ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಕೂಡ ಹಾಕಿದ್ದೆ. ಅಷ್ಟು ಅಭಿಮಾನ, ಸಂತೋಷ ಆಯ್ತು. ಸರಿ ಸರಿ, ತಾವು ಜೆಸಿಯಲ್ಲೆಲ್ಲ ಇದ್ರಿ ಅಲ್ಲ? ಹೌದೌದು, ಜೆಸಿಯಲ್ಲಿ ಇದ್ದೆ ಬಹಳ. ಹೌದು, ನಾನು ಆಕ್ಟಿವ್ ಆಗಿದ್ದೆ. ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ ಓಕೆ. ಎಸ್ ಎಸ್ ಎಸ್. ಅಭಿಜ್ಞರು, ಒಂದು ಹಾಡು ಬರಲಿ, ನಿಮ್ಮದು ಸೀನಿಯರ್ ಎಕ್ಸಾಮ್ ಆಗಿದೆ ಅಂತ ಹೇಳಿದರೆ ನೀವು? ಖಂಡಿತ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ. ಕಾರ್ಯಾರಂಭದಿ ಕರೆಯುವೆ ನಿನ್ನನು, ಕಾರ್ಯಾರಂಭದಿ ಕರೆಯುವೆ ನಿನ್ನನು, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಕಾರ್ಯಪಾಲಿಪುದೆ ಮಗೆ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ. ಸರಿ, ಒಂದು ಕರೆ ಇದೆ. ವೆರಿ ಗುಡ್, ಹಾಡು ಸೂಪರ್ ಆಗಿತ್ತು. ಹಲೋ 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 ನಮಸ್ತೆ ಮೇಡಮ್, ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಹಲೋ, ಕೇಳುದಿಲ್ವಾ? ನಾ ಮಾತಾಡ್ತಾ ಇದ್ದೇನೆ. ಟಿವಿ ವಾಲ್ಯೂಮ್ ಮ್ಯೂಟ್ ಕೊರ್ಕ ಮ್ಯಾಮ್. ನಾವು ಬೀಸ್ ರೋಡಿಂದ. ಹೇಳಿ ಹೇಳಿ. ಮತ್ತೆ ಅಭಿನಂದನೆಗಳು. ನಿಮ್ಮ ಹೆಸರು? ನಮ್ದು ರಾಧಿಕಾ ನಾಯಕ. ಹೇಳಿ ಹೇಳಿ ಮೇಡಮ್. ರಿಥಿಕಾ ಕಾಮತ್ ಅಂದ್ರೆ ಮಾವಂದು ಮಗಂದು ಮಗಳು. ಅವಳಿಗೆ ತುಂಬಾ ಅಭಿನಂದನೆ ತಿಳಿಸ್ತೇನೆ. ಅವ್ರು ಮಾತಾಡ್ತಾರೆ, ಅವರಿಗೆ ನೇರವಾಗಿ ಅಭಿನಂದನೆಗಳನ್ನು ಹೇಳಬಹುದು ನೀವು. ಧನ್ಯವಾದಗಳು.
ಹಲೋ ರತಿಕಾ. ಹಾ ಹಲೋ. ನಯನಕ್ಕ ಬೀಸಿ ಹೊಡ್ಬೇಕು. ಹೇಗ ಅನಿಸ್ತದೆ ನಯನ? ತುಂಬಾ ಖುಷಿ ಆಯ್ತು, ನಾವು ನೋಡ್ತಾ ಇದ್ದೇವೆ ಟಿವಿಯಲ್ಲಿ, ಹಾಗೆ ಫೋನ್ ಮಾಡಿದ್ ನಿಮ್ಗೆ. ಹೌದಾ? ಅವರ ಫಲಿತಾಂಶ ಬರುವಾಗ ದೇವರಲ್ಲಿ ಏನಾದ್ರು ಬೇಡಿದ್ರ ನೀವು? ಅವರು ಸಣ್ಣದಿಂದ ತುಂಬಾ ಹುಷಾರು, ಹಾಗೆ ನಾವು ಎಣಿಸಿದ್ದೆವು ಒಳ್ಳೆ ಫಲಿತಾಂಶ ಬರ್ಬಹುದಂತ, ಹಾಗೆ ತುಂಬಾ ಖುಷಿ ಆಯ್ತು. ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸರಿ, ರಿತಿಕಾ ಕಾಮತ್, ಈಗ ಕಾಮರ್ಸ್ನಲ್ಲಿ ಫಸ್ಟ್ ನೀವು, ಆಮೇಲೆ ಎಂ ಕಾಮ್, ಆಮೇಲೆ ಸಿ ಎ, ಈ ರೀತಿಯಲ್ಲಿ ಇರುತ್ತೆ ಸಾಮಾನ್ಯವಾಗಿ ಕಾಮರ್ಸ್ನವರು. ನಿಮ್ಮದು ಪ್ಲ್ಯಾನ್ ಏನು, ಅದೇ ದಾರಿಯ? ಇಲ್ಲ, ನನಗೆ ಯಾವಾಗ ಲಾ ಮಾಡಬೇಕಂತ ಆಸೆ ಇದೆ, ಮುಂದೆ ಲಾಯರ್ ಆಗಿ ಅಥವಾ ಜಡ್ಜ್ ಆಗಿ ಕಾರ್ಪೊರೇಟ್ ಫೀಲ್ಡಲ್ಲಿ ಹೋಗ್ಬೇಕಂತ ಈಗ ಹಾಗೆ ಪ್ಲ್ಯಾನ್ ಇದೆ. 5 ವರ್ಷದಲ್ಲಿ ಪ್ಲ್ಯಾನ್ ಚೇಂಜ್ ಆದರೆ ಗೊತ್ತಿಲ್ಲ. ಸೊ ಈಗ ಲಾ ಮಾಡಬೇಕಂತಿದ್ದೇನೆ, ಮುಂದೆ BBA LLB ಕೋರ್ಸ್ ಮಾಡ್ತಿದ್ದೇನೆ. ಬೆಂಗಳೂರಿನ ಸ್ಕೂಲ್ ಆಫ್ ಲಾ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗಿದೆ. ವಾ, ಪ್ರತಿಷ್ಠಿತ ಸಂಸ್ಥೆಯಲ್ಲಿ ತಮಗೆ ಅಡ್ಮಿಷನ್ ಆಗಿದೆ, ಅದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ನೀವು ಲಾ ಮಾಡಬೇಕಾದ್ರೆ BA ತೆಗೆದುಕೊಳ್ಳಬಹುದಿತ್ತಲ್ಲ? ಯಾಕಂದರೆ ಬಿಸ್ನೆಸ್ ಸಬ್ಜೆಕ್ಟ್ ಅಂದರೆ ನನಗೆ ತುಂಬ ಇಷ್ಟ, ಮುಂದೆ ಕಾರ್ಪೊರೇಟ್ ಫೀಲ್ಡಲ್ಲೇ ಹೋಗಬೇಕಾದ್ರೆ ಸ್ವಲ್ಪ ಬಿಸ್ನೆಸ್ ಇದು ಸ್ವಲ್ಪ ಐಡಿಯಾ ಇರಬೇಕು. ಸೊ ನಾನು BBA ಮಾಡಿ ಅದಾದ ನಂತರ LLB ಮಾಡ್ತಿದ್ದೇನೆ. ನಿಮ್ಗೆ ಯಾರಾದರೂ ಹೇಳಿದಿರಾ ತುಂಬ ನೀವು ಮಾತಾಡ್ತೀರಿ, ಆರ್ಗ್ಯುಮೆಂಟ್ ಡಿಬೇಟ್ ಎಲ್ಲ ಒಳ್ಳೇದು ಮಾಡ್ತೀರಿ, ನೀವು ಲಾಯರ್ ಆಗ್ಬೋದು ಒಂದು ದಿವಸ ಅಂತೇಳಿ ಯಾರಾದರೂ ಹೇಳಿದ್ರೆ ಹೀಗೆ ತಮಾಷೆಗೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಲ್ಲಿ? ನನ್ನ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಅಂದರೆ ನೀವು ವಾದ ಮಾಡ್ತೀರಿ ಅವ್ರ ಹತ್ರ? ಸ್ವಲ್ಪ ಸ್ವಲ್ಪ ಅಂದರೆ ಮಗಳಾಗಿ ಮನೆಯಲ್ಲಿ ಮಾಡ್ತೆ, ಎಲ್ಲರೂ ಮಾಡ್ತಾರೆ. ಸೊ ನಾನು ಹಾಗೆ ಮನೆಯಲ್ಲಿ ಅಭಿಜ್ಞೆ ಮಾಡೋದಿಲ್ವಾ ಅಂತ. ತುಂಬಾ ಮಾತು ಕಡಿಮೆ ಮಾತಾಡುವವರು ಮತ್ತು ಸ್ವಲ್ಪ ಜಾಸ್ತಿ ಮಾತಾಡುವವರು ಇದ್ದಾರೆ, ಅದರ ನಡುವೆ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾನು ಸುಷ್ಮಾ ಉರ್ವಸ್ತವರಿಂದ ಹೇಳಿ. ಅಭಿಜ್ಞಾರಾವ್ ಅವರಿಗೆ ಕಂಗ್ರಾಚುಲೇಷನ್ ಹೇಳಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆ ಸೈನ್ಸ್ ನವರಿಗೆ ಮಾತ್ರ ಕಂಗ್ರಾಚುಲೇಷನ್ ಸರ್, ಕಾಮರ್ಸ್ ನವರಿಗೆ ಅದೇ ರೀತಿ ರಿಷಿಕಾ ಕಾಮತಿಗೂ ಥ್ಯಾಂಕ್ ಯು. ಹೇಳಿ ಮೇಡಮ್. ಇಬ್ಬರಿಗೂ ತುಂಬಾ 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 ಕಂಗ್ರಾಚುಲೇಷನ್. ಯಾಕೆ? ಹಲೋ ಹಲೋ. ಯಾಕೆ ಕಂಗ್ರಾಚುಲೇಷನ್ಸ್ ಅಂತ? ತುಂಬಾ ಸ್ವಲ್ಪ ಕರೆಯಲ್ಲಿ ಸಮಸ್ಯೆ ಇದೆ. ಓಕೆ, ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ರ್ಯಾಂಕ್ ಬಂದದಕ್ಕ ಅಥವಾ ಒಬ್ಬರು ಸ್ತ್ರೀಯಾಗಿ ಒಬ್ಬ ಮಹಿಳೆಯಾಗಿ ಇಬ್ಬರು ಮಹಿಳಾಮಣಿಗಳು ನಮ್ಮ ರಾಜ್ಯಕ್ಕೆ ಟಾಪ್ ತಂದಿದ್ದಾರೆ, ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಎಂಬುದಕ್ಕೋಸ್ಕರವೋ ಅಂತ ಕೇಳಬೇಕಿತ್ತು, ಕರೆ ಕಟ್ಟಾಗಿದೆ. ಸರಿ, ತಾವು ವಾದ ಮಾಡ್ತೀರಿ, ತಂದೆ ತಾಯಿ ಅವ್ರು ಹೇಳ್ತಾರೆ ನೀವು ತುಂಬ ಲಾಯರ್ ಜೌಕ, ಹಾಗೆ ಶಾಲೆಯಲ್ಲಿ ಏನಾದರೂ ಹೇಳಿದ್ದುಂಟ? ಶಾಲೆಯಲ್ಲಿ ಅಂದರೆ ನಾನು ನಂಗೆ ಮಾತಾಡೋದಂದರೆ ಇಷ್ಟ, ಅಂದರೆ MC ಇರಲಿ ಅಥವಾ ಸ್ಪೀಚ್ ಕೊಡೋದಾಗಿರಲಿ, ಅದರಲ್ಲೆಲ್ಲ ನಾನು ಯಾವಾಗಲೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಳು. ಜನರೊಟ್ಟಿಗೆ ಸ್ವಲ್ಪ ಕಮ್ಮಿ ಮಾಡಿ. NSS ಗೆ ಸೇರಿದ ಮೇಲೆ ಈ ಕಲೆ ಆಯ್ತಾ ಸಣ್ಣದಿಂದಲ್ಲ ಹಾಗೆ ಇತ್ತು ನೀವು? ಸಣ್ಣದಿಂದಲೂ ನಂಗೆ ಮಾತಾಡೋದು, ಸ್ಪೀಚ್ ಕಾಂಪಿಟೇಷನ್ ಎಲ್ಲ ಹೋಗೋದು ತುಂಬ ಇಷ್ಟ. ಪ್ರತಿಭಾ ಕಾರಂಜಿಯಲ್ಲಿ ಡಿಬೇಟ್ ಸ್ಪೀಚ್ ಎಲ್ಲ ಅದರಲ್ಲೆಲ್ಲ ಇದೆ. ಮತ್ತೆ ಸ್ಕೂಲಲ್ಲಿ ಕೂಡ ನಮಗೆ ತುಂಬ ಇದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಎಲ್ಲ ಕೊಡ್ತಿದ್ರು ನಿಟ್ಟೆಯಲ್ಲಿ. ಸೊ ಅದೇ ಹ್ಯಾಬಿಟ್ ಕಲ್ಟಿವೇಟ್ ಆಗಿದೆ. ಸೊ ಕಾಲೇಜಲ್ಲಿರುವಾಗೂ ಅದೇ ಕಂಟಿನ್ಯೂ ಆಗಿದೆ. ಸೊ ಅವರು ಕೂಡ ಹೇಳ್ತಿದ್ರು ತಾವು ಲಾಯರ್ ಆಗಬಹುದು ಅಂತ ಹೇಳಿ ಹೇಳ್ತಿದ್ರು. ಸರಿ, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೆಸರು ಹೇಳಮ್ಮ. ನನ್ನ ಹೆಸರು ದೀಪಾಲಿ ಅಂತ. ನಾನು ಋತಿಕಂದು ಅಕ್ಕ ಅಂಕಿತಾ ಅಂತ ಇದ್ದಾಳೆ, ಅವಳದು ಫ್ರೆಂಡ್ ಮಾತಾಡ್ತಿರೋದು. ಎಲ್ಲಿಂದ ಮಾತಾಡ್ತೀರಿ ದೀಪಾಲಿ? ನಾನು ಕಾರ್ಕಳದಿಂದ ಮಾತಾಡ್ತಿದ್ದೇನೆ ಸರ್. ಹೇಳಿ ಮೇಡಮ್. ಋತಿಕಾ ಹಾಯ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ತುಂಬಾ ಖುಷಿ ರಿಸಲ್ಟ್ ನೋಡಿ. ಅಂಡ್ ಆಲ್ಸೋ ಅಭಿಜ್ಞಾ, ಕಂಗ್ರಾಚುಲೇಷನ್ಸ್ ಟು ಯು ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಗೆ ಅನಿಸ್ತದೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಯವರಾದಂಥ ಇಬ್ಬರು ಹೆಣ್ಮಕ್ಕಳು ಹೆಸರು ತಂದಿದ್ದಾರೆ, ತಾವೊಬ್ಬ ಮಹಿಳೆಯಾಗಿ ನಿಮ್ಗೆ ಏನು ಅನಿಸ್ತದೆ? ತುಂಬ ಖುಷಿ ಆಗ್ತದೆ ಸರ್, ಯಾಕಂತ ಹೇಳಿದ್ರೆ ಅಂದ್ರೆ ಈ ಟೈಮಲ್ಲಿ ಇಂಥ ಒಂದು ರಿಸಲ್ಟ್ ನೋಡುವಾಗ, ಅಂದ್ರೆ ಈ ತರ ಒಂದು ಕಷ್ಟ ಟೈಮಲ್ಲಿ ಇಂಥ ಒಂದು ಒಳ್ಳೆ ರಿಸಲ್ಟ್ ನೋಡುವಾಗ ಇನ್ನೂ ತುಂಬ ಖುಷಿ ಆಗ್ತದೆ ಸರ್. ನನ್ನ ಫ್ರೆಂಡಿದು ತಂಗಿ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ ಸರ್. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
ಎಸ್ ಎಸ್ ಎಸ್. ಅಭಿಜ್ಞ ಅವರವರೇ, ಸಾಮಾನ್ಯವಾಗಿ ಸೈನ್ಸ್ ತೆಗೆದುಕೊಂಡ ಮೇಲೆ ಒಂದು ರೀತಿಯ ಟೈಮೇ ಇಲ್ಲ ನಿಮಗೆ, ಕೋಚಿಂಗ್ ಕ್ಲಾಸಸ್ಗಳು ಮತ್ತು ಟ್ಯೂಷನ್ಸ್ ಕ್ಲಾಸಸ್ಗಳು, ಎಕ್ಸ್ಟ್ರಾ ಕ್ಲಾಸಸ್ಗಳು, ಪ್ರಾಕ್ಟಿಕಲ್ಗಳು, ಮನೆಯಲ್ಲಿ ಓದು, ಯಾವುದೇ ಸಭೆ ಸಮಾರಂಭ ಹಬ್ಬ ಹರಿದಿನ ಇದಕ್ಕೆಲ್ಲ ಹೋಗುವುದಿಲ್ಲ ಅಂತೆಲ್ಲೆಲ್ಲ ಹೇಳ್ತಾರೆ, ಹಾಗೇನಾದ್ರು ನಿಮ್ಮ ಜೀವನದಲ್ಲಿ ಹಾಗೆ ಆಗಿತ್ತ? ಖಂಡಿತವಾಗ್ಲೂ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಮೇ ಬಿ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಹಾಗೆ ಸೈನ್ಸ್ ಕೂಡ ಅಂತ ಅಂದ್ಕೊಳ್ತೇನೆ. ಬಿಕಾಸ್ ನಾನು ನಿಜವಾಗಿ ಹೇಗೆ ಅಂತಂದರೆ, ನನಗೆ ಫುಲ್ ಸ್ಟಡೀಸ್ ಅಂತಲೇ ನಾನು ಕೂತ್ಕೊಳ್ಳುವಂಥ ಒಬ್ಬ ಹುಡುಗಿ ಅಲ್ಲ. ಯಾಕಂದರೆ ನನಗೆ ಒಂದು ಸ್ವಲ್ಪ ಎಂಜಾಯ್ಮೆಂಟು ಬೇಕು. ಸೊ ನಾನು ಅದೇ ಹೇಳ್ತಾ ಇದ್ದೆ, ಡೈಲಿ ಒಂದು 1 hour ನಾನು ಟಿ ವಿ ಕೂಡ ನೋಡ್ತಾ ಇದ್ದೆ. ಅದಾದಮೇಲೆ ಅದೇ ನನಗೆ ತುಂಬ ಜನ ಕೇಳ್ತಾ ಇದ್ರು ಸ್ಟಡಿ ಅವರ್ಸ್ ಎಷ್ಟಿದೆ ಅಂತ ಕೇಳಿದಾಗ, ನಾನು ಒಂದು 3 to 4 hours ನಾನು ಸ್ಟಡಿ ಮಾಡ್ತಾ ಇದ್ದೆ ಅಂತ ಹೇಳಿದಾಗ, ಅಷ್ಟು ಕಡಿಮೆ ಅವರ್ಸ್ ಸ್ಟಡಿ ಮಾಡಿದ್ರು ಸಾಕಾಗ್ತದ ಅಂತ ಒಂದು ಕ್ವೆಶನ್ಸ್ ಬರ್ತಾ ಇತ್ತು. ಸೊ ನಾನು ಹೇಳೋದು ಅದೇ, ನಮ್ಮ ಟೈಮಿಂಗ್ಸ್ ಖಂಡಿತವಾಗ್ಲೂ ಮುಖ್ಯನೇ ಅಲ್ಲ. ನಾವು ಎಷ್ಟು ಗಂಟೆ ಓದ್ತೇವೆ ಅಂತ, ಅಷ್ಟು ಗಂಟೆಲಿ ನಾವು ಎಷ್ಟು ಓದ್ತೇವೆ ಅಂತ ಅನ್ನೋದು ಮುಖ್ಯ ಅಂತ. ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಅಶ್ವತ್ ಮುಲ್ಕಿಯಿಂದ ಹೇಳಿ ಸರ್. ಅಶ್ವತ್ ಸರ್ ಹೇಳಿ. ಅಲ್ಲಿ ಕುತ್ಕೊಂಡವರಿಗೆ ಮೊದಲು ಹಾರ್ದಿಕ ಶುಭಾಶಯ. ತುಂಬಾ ಖುಷಿಯಾಯ್ತು. ಇನ್ನೂ ಕೂಡ ಅವರ ಫ್ಯೂಚರ್ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿಕ್ಕೆ ಒಂದು ಫೋನ್ ಮಾಡಿದೆ ಸರ್. ಸರಿ ಸರಿ ಸರಿ, ಹೇಗೆ ಅನಿಸ್ತದೆ ಹೆಣ್ಣು ಮಕ್ಕಳ ಸಾಧನೆ ನೋಡುವಾಗ? ತುಂಬಾ ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ಒಂದು ಲಾಕ್ಡೌನ್, ಒಂದು ಕಡೆ ಲಾಕ್ಡೌನ್, ಈ ರೀತಿಯ ಒತ್ತಡದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ತುಂಬಾನೇ ಉತ್ತಮ ರ್ಯಾಂಕ್ ಪಡೆದಿದ್ದಾರೆ, ಮಾರ್ಕ್ ಎಲ್ಲ ಪಡೆದಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಸೊ ಮುಲ್ಕಿಯ ನದಿ ದಾಟಿದ ಮೇಲೆ ಲಾಕ್ಡೌನ್, ಮುಲ್ಕಿ ದಾಟಿ ಈಚೆ ದಾಟಿದ್ರೆ ಸೀಲ್ ಇದು ಗಡಿ ಡೌನ್. ಎಸ್ ಎಸ್ ಹೌದು ಸರ್. ಇದು ಬಹಳ ಸಮಸ್ಯೆ ಆಗಿದೆ. ಸಮಸ್ಯೆ ನಡುವೆ ಈ ಹೆಣ್ಮಕ್ಕಳು ಶುಭ ಸುದ್ದಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಅಲ್ವ ಸರ್? ಹೌದು ಸರ್, ಹೌದು ಸರ್, ಖಂಡಿತ. ಎಸ್ ಸರ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೋಚಿಂಗ್ ಕ್ಲಾಸ್ ಅದನ್ನು ಏನಾದ್ರೂ ಇತ್ತ, ಅಥವಾ ಟೀಚರ್ಸ್ ಲೆಕ್ಚರರ್ಸ್ ಏನು ಹೇಳಿದ ಅದೇ ಮಾತು ಓದಿದ್ದ, ಕೋಚಿಂಗ್ ಹೋದ್ರ ಅಥವಾ ಟ್ಯೂಷನ್ ಕ್ಲಾಸಸ್ಗೆಲ್ಲ ಹೋದ್ರ? ನಾನಂದರೆ ಥಿಯರಿಗೆ ನನ್ನ ಕಾಲೇಜ್ ಟೀಚರ್ಸನ್ನೇ ಇದು ಡಿಪೆಂಡ್ ಆಗಿದ್ದೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ವೀಕೆಂಡ್ ಕ್ಲಾಸಿಗೆ ಮಾತ್ರ ಹೋಗ್ತಾ ಇದ್ದೆ. ಮೇ ಬಿ ಟೀಚರ್ಸ್ ಏನು ಹೇಳಿದಾರೋ ಅದನ್ನೇ ನಾನು ಕ್ಲಾಸನ್ನು ತುಂಬ ಅಟೆಂಟಿವ್ ಆಗಿ ಕೇಳ್ತಾ ಇದ್ದೆ. ಸೊ ನನ್ನ ಪ್ರಕಾರ ಥಿಯರಿಗೆ ನಾವು ಕ್ಲಾಸನ್ನು ಕೇಳಿ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದರೆ ಅಷ್ಟು ಸಾಕು ಅಂತ ಅನಿಸುತ್ತೆ. ಯಾವುದೇ ಒಂದು ಕೋಚಿಂಗ್ ಕ್ಲಾಸ್ನ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಸರಿ ಸರಿ. ರಿತಿಕರ್ ಅವರೇ, ಸ್ಟೂಡೆಂಟ್ಸ್ಗಳಲ್ಲಿ ನಿಮ್ಮಂಥ ಸ್ಟೂಡೆಂಟ್ಸ್ಗಳಲ್ಲಿ ಎರಡು ವಿಧ ಇರುತ್ತೆ. ಒಂದು, ಲೆಕ್ಚರರ್ಸ್ ಪಾಠ ಮಾಡುವಾಗ ಗಮನ ಇಟ್ಟು ಕೇಳುವುದು, ಅಥವಾ ಲೆಕ್ಚರರ್ಸ್ ಪಾಠ ಮಾಡುವಾಗ ಡೆಸ್ಕಿನ ಮೇಲೆ ಚಿತ್ರಕ್ಕೆ ಬಿಡಿಸುವುದು, ಸುಮ್ಮನೆ ಇರುವುದು, ಮನೆಯಲ್ಲಿ ಓದುವುದು. ನೀವು ಯಾವ ಕ್ಯಾಟಗರಿಯಲ್ಲಿದ್ದೀರಿ? ನಾನು ಮೊದಲನೇ ಕ್ಯಾಟಗರಿಯಲ್ಲಿ ಆ್ಯಕ್ಚುಲಿ ಇದ್ದೇನೆ. ನಾನು ಕ್ಲಾಸಲ್ಲೇ ಕೇಳ್ತೇನೆ, ಅಂದರೆ ಕ್ಲಾಸಲ್ಲಿ ಕೇಳಿದ್ರೆ ಅದು ಮನೇಲಿ ಹೋಗಿ ನೀವು ಒಂದ್ಸತಿ ರಿವೈಸ್ ಮಾಡಿದರೆ ಸಾಕು, ನಿಮಗೆ ತುಂಬ ತಿಂಗಳವರೆಗೆ ನಿಮಗೆ ನೆನಪಿರುತ್ತದೆ. ರಿವೈಸ್ ಮಾಡಿದರೆ ಸಾಕು. ನನ್ನ ಕ್ಲಾಸಲ್ಲಿ ಲೆಕ್ಚರರ್ಸ್ ಹೇಳುವಾಗ ಚೆನ್ನಾಗಿ ಅಟೆಂಟಿವ್ ಆಗಿರ್ತದೆ, ಎಲ್ಲ ಕೇಳ್ತದೆ ಕ್ಲಾಸಲ್ಲಿ. ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಹೆಸರು ಹೇಳಿ ನಿಮ್ಮ ಮೇಡಮ್. ನಾನು ಮೀನಾಕ್ಷಿ ಅಂತ, ಕಾರ್ಕಳದಿಂದ ಸರ್. ಹೇಳಿ. ನಾನು ಅಭಿಜ್ಞ ಮತ್ತು ರಿತಿಕಾರ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಾನು ಅಭಿ, ನನ್ನ ತಂಗಿ ಮಗಳು ಸರ್. ಅವಳು ಮೊದಲಿಂದ ತುಂಬಾ ಚುರುಕು. ನಾನು ಆಕ್ಚುಲಿ ನಾನು ಟೀಚರ್ ಆಗಿದ್ದೇನೆ. ನನ್ನ ಮಕ್ಕಳಿಗೆ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತೇನೆ ಸರ್, ಆ ರೀತಿ ಓದ್ಬೇಕು ಅಂದ್ರೆ. ಅವಳು ಹೇಳಿದಾಗೆ ಅವಳು ತುಂಬಾ ಒಂದು ಕಷ್ಟಪಟ್ಟು ಅಥವಾ ಅದನ್ನ ಟೆನ್ಷನ್ ತಗೊಂಡು ಓದೋ ಹುಡುಗಿ ಅಲ್ಲ. ಅಲ್ಲ, ಈಗ ಹೇಳುವಾಗಲೂ ಕೂಡ ನೆಗಡಿ ನೆಗಡಿ ಹೇಳ್ತಾರೆ, 3-4 ಗಂಟೆ ಓದುದು ಅಷ್ಟೇ ಅಂತ. ಹೌದು ಸರ್, ಅದೇ ಅವಳು ತುಂಬಾ ಈಸಿಯಾಗಿ ತಕೊಂಡು, ಅವಳು ಹಾಗೆ ಅವಳ ಅಕ್ಕ ರಕ್ಷಾನು ಹಾಗೆ, ತುಂಬಾ ನಮ್ಮ ಫ್ಯಾಮಿಲಿಗೆ ಒಂದು ರೋಲ್ ಮಾಡೆಲ್ ಆಗಿದೆ. ಅಲ್ಲ, ನಿಮ್ಮ ಫ್ಯಾಮಿಲಿಯೇ ಟೀಚರ್ಸ್? ಅವರ ಅಪ್ಪ ಕೂಡ ಪ್ರಿನ್ಸಿಪಲ್ ಆಗಿದ್ರು, ಮಾವ ಕೂಡ ಟೀಚರ್ ಪ್ರಿನ್ಸಿಪಲ್. ಆದ್ರೆ ಮೀನಾಕ್ಷಿ ಮೇಡಮ್, ನನ್ಗೊಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ಹೇಳಿ ಸರ್. ತುಳು ಬರ್ತದಲ್ಲ ನಿಮ್ಗೆ? ಮಾಸ್ಟ್ನಗಲ ಜೋಕುಲು ದಡ್ಡನ ಕುಲು ಅಂತ ಹೇಳಿ ಒಂದು ಪದ್ಯ ಇದೆ. ಅಭಿಜ್ಞಾ ಪಪ್ಪ ಬಾರಿ ಎಡ್ಡೆ ಮಾತೆರೆಗ್ಲ ಹೆಲ್ಪ್ ಮಲ್ಪನಾಕುಲು ಇಡೀ ಮುಂದೆ
ಸುಬ್ರಹ್ಮಣ್ಯ ವಿಠಲ್ ರಾವ್ ಅಥವಾ ಸುಬ್ರಹ್ಮಣ್ಯ ಅತ್ತ ಮಾತ ಕೊಡ್ಲ ವಿಠಲ್ ರಾವ್ ಪಂಡ ಮಾತೆರೆಗ್ಲ ಎಂಕ್ಲೆಗ್ ಪೂರ ಒಂಜಿ ಲಕ್ಕನೆ ಇತ್ತಿನಾರು ಅನ್ನ ಆ ಜೋಕುನ್ನ ಆರ್ನ ಬುದ್ಧಿವಂತಿಕೆ ಒಂದು ಜೋಕ್ಲೆ ಬೈತುಂಡು ಅನ್ನ ಆರ್ನ ಆಶೀರ್ವಾದಲ ಮಿತ್ರ ದುಂಡು ಖಂಡಿತ ಸರ್ ಎಂಕಲೆ ಇದು ಫ್ಯಾಮಿಲಿ ಒಂಜಿ ಹೆಮ್ಮೆ ಒಂದುಂಡು ದಾದಾ ಪನೋಡು ಎಂಕಲೆ ಗೊತ್ತಾ ಒಂದು ದಾಲ ಬನೋಡ್ಚಿ ದಾಲಿ ಕಾರ್ಕಳದ ಅಂಜಿ ಬರ್ಪ ಗಮ್ಮತ್ ಮಲ್ಬುಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೀನಾಕ್ಷಿ ಮೇಡಮ್. ಸರಿ, ಅಭಿಜ್ಞರವರು ಸಾಮಾನ್ಯವಾಗಿ ಸೈನ್ಸ್ ತಗೊಂಡವರು ಲೆಕ್ಚರರ್ಸ್ ಅವರದ್ದು ಕೇಳ್ತಾರೆ, ಅಥವಾ ನಿಮಗೆ ಡೌಟ್ ಇದ್ರೆ ನಿಮ್ಮ ಅಕ್ಕ ಇದ್ರು ಸೀನಿಯರ್ ಆಗಿದ್ರು ಅಥವಾ ನಿಮ್ಮ ಮಾವ ಇದ್ರು ಇದವರೆಲ್ಲ ಇದ್ರು, ರೆಫರೆನ್ಸ್ ಬುಕ್ಸ್ಗಳು ಇರ್ತವೆ, ನೀವು ಲೈಬ್ರರಿಯನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡಿದ್ರಿ? ಖಂಡಿತವಾಗ್ಲೂ ನಮ್ಮ ವಿದ್ಯೋದಯ ಕಾಲೇಜ್ನ ಲೈಬ್ರರಿಯಲ್ಲಿ ಇದ್ದಂತಹ ಎಲ್ಲ ಬುಕ್ಸನ್ನು ನಾನು ರೆಫರ್ ಮಾಡಿದ್ದೇನೆ. ಬಟ್ ನಾನು ಏನು ಹೇಳೋದು ಅಂತಂದರೆ, ಥಿಯರಿಗೆ ಅಂತ ಬಂದಾಗ ಟೆಕ್ಸ್ಟ್ ಬುಕ್ಸೇ ಬೆಸ್ಟ್ ರೆಫರೆನ್ಸ್ ಬುಕ್ಸ್ ಅಂತ, ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ನಾನು ಅದೇ ರೆಫರ್ ಮಾಡ್ತಾ ಇದ್ದೆ. ಸೊ ಕೆಲವೊಂದು ಎಕ್ಸಾಮ್ಸ್ ಕೆಲವರಿಗೆ ಡಿಫಿಕಲ್ಟ್ ಅಂತ ಆಗ್ಬೋದು, ಯಾಕೆಂತಂದರೆ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕೆಲವೊಂದು ಕ್ವೆಶನನ್ನು ಕೇಳ್ತಾರೆ. ಅದು ಮೇ ಬಿ ಯೂಶ್ವಲಿ ಕೆಲವು ಕ್ವೆಶನ್ಸ್ ಲಿಸ್ಟಲ್ಲಿ ಇರುವುದಿಲ್ಲ, ಕೆಲವು ಬುಕ್ಸಲ್ಲಿ ಇರುವುದಿಲ್ಲ ಅದು. ಸೊ ಪ್ರತಿ ವರ್ಷ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಈ ರೀತಿಯಾದಂಥ ಹೊಸ ಕ್ವೆಶನ್ಸನ್ನು ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಬೇಕು ಅಂತಾದರೆ ನಾವು ಟೆಕ್ಸ್ಟ್ ಬುಕ್ಕನ್ನೇ ರೆಫರ್ ಮಾಡಬೇಕು ಅಂತ ಹೇಳ್ತೇನೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮೆನಿ ರೆಫರೆನ್ಸ್ ಬುಕ್ಸನ್ನು ನಾವು ರೆಫರ್ ಮಾಡ್ತೀವಿ. ಸರಿ, ಹಲೋ 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 ನಮಸ್ತೆ ನಮಸ್ತೆ. ಹೆಸರು? ಅಜಮ್. ಅಜಮ್, ಎಲ್ಲಿಂದ ಕಾಲ್ ಮಾಡ್ತೀರಿ ಅಜಮ್? ಕೃಷ್ಣಾಪುರದಿಂದ. ಯಾವಪುರ? ಕೃಷ್ಣಾಪುರ. ಕೃಷ್ಣಾಪುರ, ಎಲ್ಲಿ ಬಂತದ್ದು ಕೃಷ್ಣಾಪುರ? ಕೃಷ್ಣಾಪುರ ಸರತ್ಕಾಲದಿಂದ. ಓಕೆ, ಹೇಳಿ ಸರ್. ಇಬ್ಬರಿಗೆ ಕೂಡ ಸಂಗ್ರಹ ಮತ್ತು ರಿಷಿಕನಿಗೆ ಥ್ಯಾಂಕ್ ಯು. ಅವರು ಮೆಲ್ಲ ಮಾತನಾಡುದು ಥ್ಯಾಂಕ್ ಯು ಹೇಳಿದ್ರು ನಿಮಗೆ. ಹೌದಾ? ಹಾ, ಅವರಿಗೆ ಫ್ಯೂಚರ್ಗೆ ನಾವು ಆಲ್ ದ ಬೆಸ್ಟ್ ಅಂತಿದ್ದೇವೆ. ಸರಿ, ನನ್ನ ಪ್ರಶ್ನೆ ಅಜಮ್ ಭಾಯ್, ನಮ್ಮ ಹುಡುಗರು ಯಾಕೆ ಹಿಂದೆ, ಹುಡುಗಿಯರು ಯಾಕೆ ಮುಂದೆ ಅಂತ. ಈಗ ಹುಡುಗಿಯರಂದ್ರೆ 24 ಗಂಟೆ ಓದ್ತಾ ಇರ್ತಾರೆ. ಎಂತ ಪೇಪರ್ ಓದುದು 24 ಗಂಟೆ? ಹುಡುಗರಂದ್ರೆ ಮೊಬೈಲ್, ಬಸ್ ಸ್ಟ್ಯಾಂಡ್ ಅಲ್ಲಿ ತಿರುಗ್ಲಿಕ್ಕೆ ಆಯ್ತು. ಹಾಗೆ ಹುಡುಗಿಯರಂದ್ರೆ ಕಾಲೇಜ್ ಬಿಟ್ಟು ಮನೆಗೆ ಹೋಗ್ತಾರೆ. ಹಾ, ಸರಿ ಸರಿ, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ರಿತಿಕ ಕಾಮತ್, ಸಾಮಾನ್ಯವಾಗಿ ನೀವು ಟಾಪರ್ಸ್ಗಳು ಏನಿದ್ದೀರಿ, ನಿಮಗೆ ಡೌಟ್ ಇದ್ದರೆ ನೇರವಾಗಿ ಲೆಕ್ಚರ್ಸ್ ಹತ್ರ ಕೇಳ್ತೀರಿ. ಕ್ಲಾಸ್ನ ಮುಂದೆ ಎನಿ ಡೌಟ್ಸ್ ಅಂತೇಳಿ ನಾರ್ಮಲಿ ಪಾಠ ಮುಗಿಸುವಾಗ ಎನಿ ಡೌಟ್ಸ್ ನೀವು ಹೇಳ್ತೀರಿ, ಎಸ್ ಸರ್ ಅಂತ ಹೇಳ್ತೀರಿ, ನೋ ಡೌಟ್, ಕ್ಲಿಯರ್, ಎಸ್. ಎಲ್ಲಿಯಾದರೂ ಡೌಟು ಕೇಳಿದುಂಟ ಎಲ್ಲರ ಮುಂದೆ, ಆ ರೀತಿಯಲ್ಲಿ ಇರುಸುಮುರುಸು ಆದದುಂಟ? ನಮಗೆ ಅಂದರೆ ನಮ್ಮ ಕಾಲೇಜಲ್ಲಿ ಲೈಬ್ರರಿ ಬ್ಯಾಚ್ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಇದ್ದವರು ಒಂದು ಬ್ಯಾಚ್ ಅಂತ ನಮ್ಮ 10 ಜನ ನಾವಿದ್ವಿ. ಸೊ ನಾವು ಫಸ್ಟ್, ನಮಗೇನಾದರೂ ಡೌಟ್ ಬಂದರೆ ನಾವು ಫ್ರೆಂಡ್ಸೇ ಅದನ್ನು ಸಾಲ್ವ್ ಮಾಡ್ತಿದ್ವಿ. ನಂಗೆ ಒಂದು ಡೌಟ್ ಇದೆ, ನಾನು ನನ್ನ ಫ್ರೆಂಡ್ ಹತ್ರ ಕೇಳ್ತಿದ್ದೆ, ಅವಳಿಗೆ ಡೌಟ್ ಇದ್ರೆ ಅದು ಬೇಗ ಅರ್ಥ ಆಗುತ್ತೆ ನಮ್ಮೊಂದಿಗೆ ನಾವು ಇದಾಗ ಮಾಡಿದ್ರೆ. ನಮಗದು ಡೌಟ್ ಅರ್ಥ ಆಗಲಿಲ್ಲ ಅಂದರೆ ನಾವು ಡೈರೆಕ್ಟ್ ಹೋಗಿ ಸ್ಟಾಫ್ ರೂಮ್ಗೆ ಹೋಗಿ ಲೆಕ್ಚರರ್ಸ್ ಹತ್ರನೇ ಕ್ಲಿಯರ್ ಮಾಡ್ತಿದ್ರಿ. ನಮ್ಮೆಲ್ಲ ಲೆಕ್ಚರರ್ಸ್ ಕೂಡ ನೀವು ಡೌಟ್ ಕೇಳಿದರೆ ಪುನಃ ನಿಮ್ಗೆ ಅರ್ಥ ಆಗುವವರೆಗೂ ಅವ್ರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ನಮ್ಮ ಡೌಟ್ ಇದ್ರೆ ಫಸ್ಟ್ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೇಳಿ, ನಮ್ಮ ಅದ್ರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಲೆಕ್ಚರರ್ಸ್ ಹತ್ರ ಕೇಳ್ತಿದ್ವಿ. ನಿಮ್ಮ 12-13 ವರ್ಷದ ಎಜುಕೇಷನ್ ಲೈಫ್ನಲ್ಲಿ ಮರೆಯಲಾಗದ ಟೀಚರ್ ಒಬ್ಬರು ಯಾರಾದರೂ ಇದ್ದಾರೆ, ಪ್ರೈಮರಿಯಿಂದ ಕೆ ಜಿಯಿಂದ ಪಿ ಯು ಸಿವರೆಗೆ? ಅಂದರೆ ಎಲ್ಲ ಟೀಚರ್ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದವರೇ. ಅಂದರೆ ಎಲ್ಲ ಒಂದೇ ಅಂತ ಹೇಳಿದಲ್ಲ, ಒಂದು ಲೆಕ್ಚರರ್ಸಲ್ಲಿ ಒಂದು ಬೇರೆ ಬೇರೆ ಗುಣ ಇದೆ. ಸೊ ಎಲ್ಲರೂ ಈಕ್ವಲ್ ಆಗಿ ನಂಗೆ ಕಾಣ್ತೀವಿ. ಸರಿ, ಹಿಂದಿನ ಟೀಚರ್ಸ್ಗಳು ಯಾರು ನೆನಪಿಲ್ಲ ಈಗ? ನೆನಪಿದ್ದಾರೆ, ಎಲ್ಲರೂ ನೆನಪಲ್ಲಿದ್ದಾರೆ. ಸರಿ ಸರಿ, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಆದಿತ್ಯ ಮಾತಾಡೋದು ಮುಣಕೂರಿಂದ. ಹೇಳಿ ಸರ್ ಆದಿತ್ಯ ಸರ್, ಹೇಳಿ ಸರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅಭಿಜ್ಞ ಮತ್ತೆ ರಿತಿಕಾ ಅವರಿಗೆ. ಹೇಳಿ ಸರ್. ಹೇಳಿ, ಕೇಳಿಸ್ಕೊಂಡ್ರೆ ಸರ್? ಹಾ, ಅವರು ಥ್ಯಾಂಕ್ ಯು ಹೇಳಿದ್ರು, ನಿಮಗೆ ಕೇಳಲಿಲ್ಲ ಅಷ್ಟೇ. ಅವ್ರ ಮಾಲ್ ಕೇಳ್ಕೊಂಡು ನಿಧಾನವಾಗಿ ಮಾತಾಡ್ತಾರೆ ಅವರು. ನಾನು ಅಭಿಜ್ಞ ಅಣ್ಣ, ದೊಡ್ಡಮ್ಮ ಮಗ. ಹಾ ಹಾ ಹಾ, ಹಾಗೆ ಹಾ. ಹೇಗೆ ಅನಿಸ್ತದೆ ನಿಮ್ಮ ಫ್ಯಾಮಿಲಿಯಿಂದ ಈಗ ಮೀನಾಕ್ಷಿ ಮೇಡಮ್ ಕಾರ್ಕಳದಿಂದ ಕರೆ ಮಾಡಿದ್ರು? ರಾಜ್ಯಕ್ಕೆ ಪ್ರಥಮ. ಎಲ್ಲರಿಗೂ ಖುಷಿ ಆಗಿದೆ, ರಾಜ್ಯಕ್ಕೆ ಪ್ರಥಮ. ಹೌದು. ಅವರ ಸಾಧನೆ, ಅವರ ಸಾಧನೆಯನ್ನು ಅವರ ತಂದೆ ನೋಡಬೇಕಿತ್ತು, ಆದರೆ ದೇವರ ಪಾದದಿಂದ ಅವ್ರು ನೋಡ್ಬಹುದು, ಅವರ ಆಶೀರ್ವಾದ ಅವರಿಗೆ ಇದೆ.
ಈ ನಿಟ್ಟಿನಲ್ಲಿ ಖುಷಿಯಾಗಿರುತ್ತೆ. ಈ ನಿಟ್ಟಿನಲ್ಲಿ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಒತ್ತಡದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ ಅವರು, ಆ ಸಮಯದಲ್ಲಿ ನೀವು ಅವರು ಕಲಿಯುವಾಗಲಿ ಯಾವ ರೀತಿಯ ಇದನ್ನ ಹೆಲ್ಪ್ ಅನ್ನ ಮಾಡಿದ್ದೀರಿ ಅಥವಾ ಒಡನಾಟದಲ್ಲಿ ಇದ್ರಿ ಸರ್? ನಾವು ಖಂಡಿತ ಅಷ್ಟೊಂದು ಹೆಲ್ಪ್ ಏನ ಮಾಡಿಲ್ಲ, ಬಟ್ ನಾವು ಫುಲ್ ಸಪೋರ್ಟ್ ಕೊಟ್ಟಿದ್ದೇವೆ ಅವ್ರಿಗೆ. ಅಂದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಆ ತರ ಏನಾದ್ರು ಹಾಗೆ ಓದೋ ಮಟ್ಟದಲ್ಲಿ ಹಾಗೆ ಏನೋ ನಾವೇನು ಹೆಲ್ಪ್ ಮಾಡಿಲ್ಲ. ಅವಳು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಹಾಗೆ. ಅವಳಂದ್ರೆ ಬರೀ ಕಲಿಯುವುದರಲ್ಲಿ ಮಾತ್ರ ಅಲ್ಲ, ಸಂಗೀತದಲ್ಲೆಲ್ಲ ತುಂಬಾ ತುಂಬಾ ಅವಳಿಗೆ ಒಳ್ಳೆ ಸಂಗೀತ ಹಾಡ್ತಾಳೆ. ಈಗ ಒಂದು ಗಣಪತಿ ಸ್ತುತಿಯನ್ನು ಹಾಡಿದ್ರು, ಕೇಳಿದ್ರಲ್ಲ? ಕೇಳಿದೆ ಸರ್, ಕೇಳಿದೆ ಸರ್. ಇದು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತ ನಮ್ಮ ಅಭಿಜ್ಞ ಫಸ್ಟ್ ಬರ್ತಾಳೆ ಅಂತೇಳಿ? ಹಾ, ಖಂಡಿತ ಇತ್ತು ಸರ್. ಯಾಕಂದ್ರೆ ಅವಳ ಅವಳ ಅಕ್ಕನು ಹಾಗೆ ಒಳ್ಳೆ ರ್ಯಾಂಕ್ ತೆಗ್ದಿದ್ಲು ಹಾಗೆ, ನಮ್ಗೆ ಗೊತ್ತಿತ್ತು ಇವಳು ತುಂಬಾ ಒಳ್ಳೆ ಓದ್ತಿದ್ದಾಳೆ ಅಂತ ಅದಕ್ಕೆ ಹಾಗೆ. ಸರಿ ಸರಿ, ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಯಾವಾಗಲೂ ಅಭಿಜ್ಞಾಗೆ ಇರಲಿ. ಅಭಿಜ್ಞಾನ ಆಚೆ ರಿತಿಕಾ ಕಾಮತ್ ಇದ್ದಾರೆ, ಏನಾದರೂ ಹೇಳಿಕ್ಕೆ ಬಯಸ್ತೀರಾ? ಅವರು ಲಾಯರ್ ಆಗ್ತಾರಂತೆ ಮುಂದೆ. ಫುಲ್ ಖುಷಿ ಆಯ್ತು ಸರ್. ಒಂದು ನಮ್ಮ ಮುಂದೆ ಮಹಿಳೆ ಜನರೇಷನ್ ನಮಗೆ ಮುಂದೆ ಬೇಕು, ನಮಗೆ ಅವರು ಒಳ್ಳೇದಾಗಬೇಕು, ಅವರು ತುಂಬ ಲೀಡ್ ಮಾಡಬೇಕು. ಈಗಿರುವ ಸುಮ್ಮನೆ ಎಲ್ಲರೂ ಬರೀ ಹುಡುಗರೇ ಆಗೋದು ಅವ್ರು ಬರೀ ಅಂತ ಆಗೋದೆಲ್ಲ ಚೇಂಜ್ ಆಗಬೇಕು. ಸ್ವಲ್ಪ ಆ ಸ್ಟೀರಿಯೋಟೈಪ್ ಚೇಂಜ್ ಆಗಿ ಹೊಸತಾಗಬೇಕು. ಬದಲಾವಣೆ ಬರಬೇಕಾದ್ರೆ ಇಂಥವರೆಲ್ಲ ಹೋಗಬೇಕು. ಖಂಡಿತ. ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಸರಿ, ನಿಮ್ಗಿಬ್ಬರಿಗೂ ನೇರ ಪ್ರಶ್ನೆ ನಾನು ಕೇಳುತ್ತಿರುವಂಥದ್ದು, ಇಬ್ಬರಿಗೂ ನೇರ ಪ್ರಶ್ನೆ. ಸಾಮಾನ್ಯವಾಗಿ ಪೇರೆಂಟ್ಸ್ ಹೇಳ್ತಾರೆ ಅಥವಾ ಲೆಕ್ಚರರ್ಸ್ ಹೇಳ್ತಾರೆ, ಅವರ ಸ್ಟೂಡೆಂಟ್ಸ್ ಆರ್ ಇಂದ ಮೊಬೈಲ್, ಇಂದ ವಾಟ್ಸಪ್, ಅವರಿಂದ ಇನ್ಸ್ಟಾ, ಅವರಿಂದ ಟ್ವಿಟರ್ಗೆ ನೀವು ಅಷ್ಟು ಹೋಗ್ಲಿಕ್ಕಿಲ್ಲ, ಆದರೆ ಇನ್ಸ್ಟಾ ಮತ್ತು ವಾಟ್ಸಪ್ನಲ್ಲಿ ಇರ್ತೀರಿ. ನೀವು ಅದರಲ್ಲಿ ಇದ್ರಾ ಅಥವಾ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ರಿ ಮೊಬೈಲ್? ಮೇ ಬಿ ನಾನು ವಾಟ್ಸಪ್ ಈ ಒಂದು ಇದರಲ್ಲಿ ಇದ್ದೆ, ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇರಲಿಲ್ಲ. ನಾನು ಹೇಳೋದು ಅಂತಂದರೆ, ನಾನು ವಾಟ್ಸಪ್ಪನ್ನು ತುಂಬ ಪಾಸಿಟಿವ್ ವೇಯಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಬಿಕಾಸ್ ಯಾವುದಾದ್ರೂ ಕಾರಣದಿಂದಾಗಿ ಕ್ಲಾಸ್ ಮಿಸ್ ಆದರೆ, ಸೊ ಅದೇ ಈವ್ನಿಂಗ್ ನನಗೆ ಫ್ರೆಂಡ್ಸ್ ಎಲ್ಲ ನೋಟ್ಸಿದ್ದು ಫೋಟೋಸನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ರು. ಸೊ ಅದೇ ದಿವಸ ನಾನು ಸ್ಟಡಿ ಮಾಡ್ಕೊಂಡು, ನೆಕ್ಸ್ಟ್ ಡೇ ಕ್ಲಾಸಿಗೆ ಯಾವುದಾದ್ರು ರೀತಿ ಎಫೆಕ್ಟ್ ಆಗ್ತಿರಲಿಲ್ಲ ನನ್ನ ಆಬ್ಸೆನ್ಸ್. ಸೊ ಎಲ್ಲ ಸ್ಟಡಿ ಮಾಡಿಕೊಂಡೇ ಹೋಗ್ತಾ ಇದ್ದೆ. ಮತ್ತೆ ನೀವು ಜೋಕ್ಸು ಅದೆಲ್ಲ ಶೇರ್ ಮಾಡಿದ್ದೇ ಇಲ್ಲ? ಆ ತರದ ಇದಲ್ಲ, ನಾನಂದ್ರೆ ಶೇರ್ ಮಾಡ್ತಾ ಇದ್ದೆ, ವಾಟ್ಸಪ್ ಅಲ್ಲೂ ಇದ್ದೆ, ಬಟ್ ಇದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಇತ್ತು ಅಂತ ಹೇಳ್ತೀನಿ. ನಾನು ಕೂಡ ವಾಟ್ಸಪ್ನಲ್ಲಿ ಇದ್ದೆ. ನೀವು ವಾಟ್ಸಪ್ ಹೇಗೆ ಯೂಸ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಖಾಲಿ ಡೌಟ್ಸ್ಗೆ ಅಂತ ಯೂಸ್ ಮಾಡಿದವಳು ನಾನು. ಅಂದ್ರೆ ನಾನು ಡೌಟ್ಸ್ಗೆ ಟಿವಿ ನೋಡ್ತಿದ್ರು. ನೀವು? ನಾನು ಟಿವಿನು ನೋಡ್ತಿದ್ದೆ, ಫೋನು ಯೂಸ್ ಮಾಡ್ತಿದ್ದೆ. ಅದೇ ಹೇಳಿದ್ದು, ಓದುವಾಗ ನಾನು ಓದ್ತಿದ್ದೆ, ಬೇರೆ ಟೈಮಲ್ಲಿ ಫೋನ್ ನೋಡೋದು, ಟಿವಿ ನೋಡೋದು ಎಲ್ಲ ಮಾಡ್ತಿದ್ದೆ. ಅದು ಬಿಟ್ಟು ಬೇರೆ ಏನಾದರೂ ಹಾಬೀಸ್ ಉಂಟಾ? ಅಡುಗೆ ಏನಾದರೂ ಮಾಡ್ತೀರಾ? ಅಡುಗೆ ಅಷ್ಟೇ ಮಾಡಿಲ್ಲ. ಮಾಡಲ್ಲ ಅಂದ್ರೆ, ನಾವೇನಂದ್ರೆ ಗುರುವಾರ ದೇವಸ್ಥಾನಕ್ಕೆಲ್ಲ ಹೋಗೋದು ಇಂಪಾರ್ಟೆಂಟ್. ನಾವು ದೇವಸ್ಥಾನಕ್ಕೆ ಹೋಗಿ ಗುರುವಾರ ಶನಿವಾರ ಅಂತ ದೇವಸ್ಥಾನಕ್ಕೆ ಹೋಗಿ ಒಂದು 2 ಗಂಟೆ ಭಜನೆ ಮಾಡ್ಕೊಂಡು ಬರೋದು, ಅದು ಮನಸ್ಸಿಗೆ ಒಂದು ಪೀಸ್ ಕೊಡುತ್ತೆ. ಸೊ ಹಾಗೆ ದೇವಸ್ಥಾನಕ್ಕೆ ಭಜನೆಗೆಲ್ಲ ಹೋಗ್ತೇವೆ. ನೀವು? ನಾನು ಕೂಡ ಖಂಡಿತ ಕೃಷ್ಣ ಮಠದ ಹತ್ರದಲ್ಲೇ ಇದೆ ನನ್ನ ಮನೆ ಕೂಡ. ಕಾಲೇಜ್ ಕೂಡ ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಕಾಲೇಜ್ ಎನ್ವೈರನ್ಮೆಂಟ್ ಕೂಡ ಅಷ್ಟು ಒಳ್ಳೇದಿದೆ. ಕೃಷ್ಣ ಮಠದ ಒಂದು ವೇದ ಮಂತ್ರ ಘೋಷಗಳೆಲ್ಲ ಕೇಳ್ತಾ ಇರ್ತದೆ. ಸೊ ಅದೊಂದೊಂಥರ ಪಾಸಿಟಿವಿಟಿ ನನಗೆ ಫೀಲ್ ಕೊಡ್ತಾ ಇತ್ತು. ಕೃಷ್ಣ ಮಠಕ್ಕೂ ಆಗಾಗ ಭೇಟಿ ಕೊಡ್ತಿದ್ದೆ. ಪ್ರತಿ ಎಕ್ಸಾಮ್ ನಡೆಯೋದಕ್ಕಿಂತ ಮುಂಚೆ ಕೂಡ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನಾನು ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದ್ದೇನೆ. ಸೈನ್ಸ್ ಸ್ಟೂಡೆಂಟ್ ಅವರು ನಂಬ್ತಾರೆ ದೇವರನ್ನ? ಖಂಡಿತ, ಕೃಷ್ಣನ ಮೇಲೆ ಖಂಡಿತ ಭಕ್ತಿ ಇದೆ. ಸರಿ, ಇಬ್ಬರು ತಾವು ಬಂದ್ರಿ, ನಿಮಗಿಬ್ಬರಿಗೂ ಕೂಡ ತಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಸ್ಟುಡಿಯೋ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಕಾಂಗ್ರಾಚುಲೇಷನ್ ಅಂತ ಹೇಳ್ತಿದ್ದೇನೆ. ಕೇವಲ ನೀವು ರ್ಯಾಂಕ್ ಬಂದದ್ದಲ್ಲ, ನಿಮ್ಮನ್ನು ಯಾವ ರೀತಿಯಲ್ಲಿ ಕೆಣಕಿದ್ರೂ ಕೂಡ ಉತ್ತರ ಬರ್ತದೆ, ಯಾವ ರೀತಿಯಲ್ಲೂ ಕೂಡ ಮಾತಾಡ್ತೀರಿ. ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ, ಅಲ್ಲಿಯೂ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡಿ ನಿಮ್ಮ ಸಾಧನೆಯ ಮೇಲೆ ರ್ಯಾಂಕ್ ಹುಡುಕಿಕೊಂಡು ಬರಲಿ ಅಂತ ಹೇಳ್ತೇನೆ. ಮತ್ತು ಏನು ನೀವು ಎಲ್ಲ ಮುಟ್ಟುತ್ತೀರೋ ಅದೆಲ್ಲ ಚಿನ್ನ ಆಗಲಿ ಅಂತೇಳಿ ಹಾರೈಸ್ತೇನೆ. ಇಲ್ಲಿ ಬಂದದ್ದಕ್ಕೆ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಆತ್ಮೀಯ ವೀಕ್ಷಕರೇ, ಈ ಟಾಪರ್ ಟಾಕ್ನಲ್ಲಿ ಇಬ್ಬರು ಸ್ಟೇಟಿಗೆ, ನಮ್ಮ ರಾಜ್ಯಕ್ಕೆ ಪ್ರಥಮ ಮತ್ತು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಬಂದಂಥ ಅಭಿಜ್ಞಾ ರಾವ್ ಮತ್ತು ರಿತಿಕಾ ಕಾಮತ್ ಅವರೊಂದಿಗೆ ಮಾತುಕತೆಯನ್ನು ಮಾಡಿದೆವು. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜಿವರ್ಲ್ಡ್ 247.